ಕ್ಯಾಲ್ಕುಲೇಟ್ ಇನ್ನ ಪ್ರಾಬ್ಲಮ್ ಬರ್ತದೆ ಮೊದಲಿಂದ ಆನಂದ ಹೇಳ್ತಿದ್ದೆ ಕ್ಯಾಲ್ಕುಲೇಟ್ ದಿ ಅರ್ನಿಂಗ್ಸ್ ಆಫ್ ವರ್ಕರ್ಸ್ ಮೋಹನ್ ಅಂಡ್ ಸೋಹನ್ ಸೋಹನ್ ಅಂಡರ್ ಮಾತಾಡ್ಬೋದು ಅಂಡರ್ ಸ್ಟ್ರೇಟ್ ಪೀಸ್ ರೇಟ್ ಸ್ಟ್ರೇಟ್ ಎಸ್ ಟಿ ಆರ್ ಎ ಐ ಜಿ ಎಸ್ ಟಿ ಸ್ಟ್ರೇಟ್ ಪೀಸ್ ರೇಟ್ ಸಿಸ್ಟಮ್ ಆ್ಯಂಡ್ ಟೈಲರ್ಸ್ ಡಿಫರೆನ್ಸಿಯಲ್ ಪೀಸ್ ರೇಟ್ ಸಿಸ್ಟಮ್ from the following particulars let's take the items one by one. Normal rate per hour rupees 6 next one normal rate per hour rupees 6 aita adar mele next standard time per unit 30 seconds next Differential fees rates. Colon. This is the item number. Okay. Now, 80% of fees rate below standard. Equal to next number. Okay. 120% of fees rate yet are above standard. Yet are above standard. Next para. Mohan and Sohan. Produce 800 units and 1000 units respectively in a day of 8 hours. Yes, with regard to the extended problem, any problem today? And any problem again? Tyler's differential piece rate in Almatra Kirida. Tyler's differential piece rate. Me, I'm not sure. ಟೈಲರ್ಸ್ ಡಿಫ್ರೆನ್ಷಿಯಲ್ ಫೀಸ್ ರೇಟ್ ಮಾತ್ರ ಕೇಳಿದ್ದಾರೆ ಹೌದಾ ಅಲ್ಲಿ ನೋಡಿ ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ 20 ಮಿನಿಟ್ಸ್ ಕೊಟ್ಟಿದ್ದಾರೆ ಮಿನಿಟ್ಸ್ ಪ್ರಾಬ್ಲಮ್ ನೋಡಿ ಮಿನಿ ಪ್ರಾಬ್ಲಮ್ ಆನಂತರ ನಾರ್ಮಲ್ ರೇಟ್ ಪರ್ ಅವರು 90 ಮಿನಿಟ್ಸ್ ನಾರ್ಮಲ್ ರೇಟ್ ಪರ್ ಅವರ್ ಅಂತಂದ್ರೆ ಒಂದು ತಾಸಿಗೆ ಎಷ್ಟು ರೇಟು 90 ಪೈಸೆ ರೇಟು ನೆಕ್ಸ್ಟ್ ಇಟ್ಕೊಳ್ರಿ ಗುರ್ತು ಮಾಡ್ಕೊಳ್ಳಿ 90 ಪೈಸೆ ಕನ್ನಡ ಬೇಕಾದ್ರೆ ಮಾಡ್ಕೊಳ್ಬಹುದು ಅಂದ್ರೆ ಒಂದು ತಾಸಿಗೆ 90 ಪೈಸೆ ರೇಟ್ ಇದು ಒಂದು ತಾಸಿಗೆ ಎಷ್ಟಕ್ರಿ ಒಂದು ತಾಸಿಗೆ 90 ಪೈಸೆ ಆಯ್ತಾ ನೆಕ್ಸ್ಟ್ ಇನ್ ಎ ಡೇ ಆಫ್ 9 ಅವರ್ಸ್ 9 ತಾಸುಗಳ ಒಂದು ದಿನದಲ್ಲಿ ಎ 25 ಯುನಿಟ್ ಪ್ರೊಡ್ಯೂಸ್ ಮಾಡಿದ್ದಾನೆ ಬಿ 35 ಯುನಿಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಆಯ್ತಾ ಈಗ ಡಿಫ್ರೆನ್ಷಿಯಲ್ ರೇಟ್ಸ್ ಟು ಬಿ ಅಪ್ಲೈಡ್ ಬಿಲೋ ಸ್ಟ್ಯಾಂಡರ್ಡ್ ಇದ್ದಾರೆ
ಯಾರು ಬಿಲೋ ಸ್ಟ್ಯಾಂಡರ್ಡ್ ಇದ್ದಾರೋ ಅವರಿಗೆ 80% ಆಫ್ ಫೀಸ್ ರೇಟ್ ಕೊಡಿ. ಫೀಸ್ ರೇಟ್ ಎಷ್ಟು ಇದೆ? ಫೀಸ್ ರೇಟ್ ಎಷ್ಟು ಇದೆ? ಅಲ್ಲ 90 ಪೈಸೆ ಪರ್ ಅವರ್ ಇದೆ. 90 ಪೈಸೆ ಪರ್ ಅವರ್ ಇದೆ. ಅದನ್ನ ಫೀಸ್ ರೇಟ್ ಮಾಡ್ಕೊಳ್ಬೇಕು ನಾನು ಹೇಳ್ತೀನಿ ಅಲ್ವಾ. 80% ಆಫ್ ಫೀಸ್ ರೇಟ್ ಬಿಲೋ ಸ್ಟ್ಯಾಂಡರ್ಡ್ ಅಂಡ್ 120% ಆಫ್ ಫೀಸ್ ರೇಟ್ ಎಬೋ ಸ್ಟ್ಯಾಂಡರ್ಡ್. ಈಗ ನಾವು ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಯಾರು ಬಿಲೋ ಸ್ಟ್ಯಾಂಡರ್ಡ್ ಇದ್ದಾರೆ ಯಾರು ಎಬೋ ಸ್ಟ್ಯಾಂಡರ್ಡ್ ಇದ್ದಾರೆ ಅಂತ ನೋಡ್ಕೊಳ್ಬೇಕು. ಯಾರು ಬಿಲೋ ಸ್ಟ್ಯಾಂಡರ್ಡ್ ಇದ್ದಾರೆ ಯಾರು ಎಬೋ ಸ್ಟ್ಯಾಂಡರ್ಡ್ ಇದ್ದಾರೆ ಇಲ್ಲೇ ಸ್ಟ್ಯಾಂಡರ್ಡ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಉದಾಹರಣೆಗೆ ಏನಂತಂದ್ರೆ 60% ಕ್ಕಿಂತ ಯಾರು ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾರೋ ಅವರಿಗೆ 80% ಆಫ್ ಫೀಸ್ ರೇಟ್ ಕೊಡ್ರಿ. 60% ಕ್ಕಿಂತ ಯಾರು ಹೆಚ್ಚಿಗೆ ತಗೊಂಡಿದ್ದಾರೋ ಅವರಿಗೆ 120% ಆಫ್ ಫೀಸ್ ರೇಟ್ ಕೊಡ್ರಿ ಅಂತ. ಹಾಗಾದ್ರೆ ನಾವು ಯಾರಿಗೆ 120% ಕೊಡಬೇಕು ಯಾರಿಗೆ 80% ಕೊಡಬೇಕು ಅಂತಂದ್ರೆ ನಮಗೆ ಏನು ಗೊತ್ತಾಗಬೇಕು ಹೇಳ್ರಿ? ಏನು ಗೊತ್ತಾಗಬೇಕು ಹೇಳ್ರಿ? 60% ಅಂತ ನಮಗೆ ಗೊತ್ತಿರಬೇಕು. 60% ಕ್ಕಿಂತ ಕಡಿಮೆ 60% ಕ್ಕಿಂತ ಹೆಚ್ಚಿಗೆ. ಹಾಗಾದ್ರೆ ನಮಗೆ ಏನು ಗೊತ್ತಾಗಬೇಕು ಅಂತಂದ್ರೆ ನಾವಿಲ್ಲಿ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಥವಾ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಅಥವಾ ಸ್ಟ್ಯಾಂಡರ್ಡ್ ಔಟ್ಪುಟ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಎಷ್ಟು ತಾಸು ಅವರು ಕೆಲಸ ಮಾಡಿದ್ದಾರೆ? 9 ಅವರ್ಸ್ ಅದ್ರಿ. ಸ್ಟ್ಯಾಂಡರ್ಡ್ ಯೂನಿಟ್ಸ್ ಫಾರ್ 9 ಅವರ್ಸ್. ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಆರ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಫಾರ್ 9 ಅವರ್ಸ್. ಅವರು 9 ಅವರ್ಸ್ ವರ್ಕ್ ಮಾಡಿದ್ರೆ 9 ಅವರ್ಸ್ ಮಾಡ್ಕೊಳ್ಬೇಕು ಸರಿನಾ. ಅವ್ರು 8 ಅವರ್ಸ್ ವರ್ಕ್ ಮಾಡಿದ್ರೆ 8 ಅವರ್ಸ್ ಮಾಡ್ಕೊಳ್ಬೇಕು. 9 ತಾಸಿಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟು, ಸ್ಟ್ಯಾಂಡರ್ಡ್ ಯೂನಿಟ್ಸ್ ಎಷ್ಟು ಫಿಕ್ಸ್ ಮಾಡ್ಬೇಕಲ್ಲ ನಾವು. ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ದು 20-25 ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರದ್ದು ಬಿಲೋ ಸ್ಟ್ಯಾಂಡರ್ಡ್ ಇದೇನೋ ಎಬೋ ಸ್ಟ್ಯಾಂಡರ್ಡ್ ಇದೇನೋ ಕಂಡಿಟ್ಕೊಳ್ಬೇಕಂದ್ರೆ ನಮಗೆ ಸ್ಟ್ಯಾಂಡರ್ಡ್ ಗೊತ್ತಾಗಬೇಕು. ಸ್ಟ್ಯಾಂಡರ್ಡ್ ನಮ್ಗೆ ಗೊತ್ತಿಲ್ಲ, ಒಂದು ಇನ್ಫಾರ್ಮೇಶನ್ ಮೇಲೆ ನಾವು ಸ್ಟ್ಯಾಂಡರ್ಡ್ ಔಟ್ಪುಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಅದು ಯಾವುದು ಅಂತಂದ್ರೆ ಸ್ಟ್ಯಾಂಡರ್ಡ್ ಟೈಮ್ ಫೋರ್ ಯೂನಿಟ್ ಅಂತ ಇದೆ ನೋಡಿ. ಸ್ಟ್ಯಾಂಡರ್ಡ್ ಟೈಮ್ ಫೋರ್ ಯೂನಿಟ್ ಅಂತ ಐತಿ. ಸ್ಟ್ಯಾಂಡರ್ಡ್ ಟೈಮ್ ಫೋರ್ ಯೂನಿಟ್ ಅಂತ ಎಷ್ಟಿದೆ ನೋಡ್ರಿ? ಡಾಕ್ಟರ್ ನೋಡ್ರಿ, ಡಾಕ್ಟರ್ ನೋಡ್ರಿ, ನನ್ನ ನೋಡ್ಬಾರ್ದು ಅಲ್ಲ, ನೀವು ನೋಡ್ರಿ. ಸ್ಟ್ಯಾಂಡರ್ಡ್ ಟೈಮ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ಬಾಳ ಇಂಪಾರ್ಟೆಂಟ್. ಸ್ಟ್ಯಾಂಡರ್ಡ್ ಟೈಮ್ ಫರ್ ಯೂನಿಟ್, ಸ್ಟ್ಯಾಂಡರ್ಡ್ ಟೈಮ್ ಫರ್ ಯೂನಿಟ್ ಅದನ್ನ ಕೊಟ್ಟಾರ ಎಲ್ಲಾ ಪ್ರಾಬ್ಲಮ್ನಾಗೂ ಟೈಲರ್ಸ್ ಡಿಫ್ರೆನ್ಸಿಯಲ್ ಫೀಸ್ ರೇಟ್ ನಲ್ಲಿ. ಇದರ ಆಧಾರದ ಮೇಲೆ ಇದನ್ನ ಎಳೆಯಾಗಿಟ್ಕೊಂಡು ನಾವು ಸ್ಟ್ಯಾಂಡರ್ಡ್ ಔಟ್ಪುಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ಅವ್ರು ಏನ್ ಕೊಟ್ಟಾರ ಹೇಳ್ರಿ? ಸ್ಟ್ಯಾಂಡರ್ಡ್ ಟೈಮ್ ಫರ್ ಯೂನಿಟ್ ಕೊಟ್ಟಾರ. ನಾವೀಗ ಅದನ್ನ ಉಲ್ಟಾ ಮಾಡ್ಕೊಳ್ಬೇಕು. ಉಲ್ಟಾ ಮಾಡ್ಕೊಳ್ಬೇಕು ಏನ್ ಹೇಳ್ರಿ? ಒಂದ್ ಯೂನಿಟ್ಗೆ ಅಲ್ವಾ, ಒಂದ್ ಯೂನಿಟ್ಗೆ ಪರ್ ಯೂನಿಟ್ಗೆ ಎಷ್ಟು ಮಿನಿಟ್ ಎಷ್ಟು ಇದೆ ಹೇಳ್ರಿ? ಮಿನಿಟ್ಸ್ 20 ಮಿನಿಟ್ಸ್ ಕೊಟ್ಟಾರಲ್ರಿ. ನಾವೇನ್ ಮಾಡ್ಬೇಕಂದ್ರೆ 20 ಮಿನಿಟ್ಸ್ಗೆ ಒಂದ್ ಯೂನಿಟ್ ಮಾಡ್ಕೊಳ್ಬೇಕು. ಉಲ್ಟಾ ಮಾಡ್ಕೊಳ್ಬೇಕು. ಫಾರ್ ಎಲ್ಲಿಂದ ತಗೊಂತ ನೋಡ್ರಿ, ಫಾರ್ 20 ಮಿನಿಟ್ಸ್ ಇಸ್ ಈಕ್ವಲ್ ಟು 1 ಯೂನಿಟ್ ಹಿಂಗ್ ಮಾಡ್ಕೊಳ್ಳಿ. 20 ಮಿನಿಟ್ಸ್ಗೆ ಸೆಕೆಂಡ್ಸ್ ಕೊಟ್ಟರೆ ಸೆಕೆಂಡ್ಸ್ ಅನ್ಬೇಕು. ಅರ್ಥ ಆಯ್ತಾ? ಅವ್ರು ಕೊಟ್ಟಿದ್ದು ಉಲ್ಟಾ ಮಾಡ್ಕೊಳ್ಬೇಕು. ಅವ್ರು ಏನ್ ಕೊಟ್ಟ ಹೇಳ್ರಿ? ಸ್ಟ್ಯಾಂಡರ್ಡ್ ಟೈಮ್ ಫೋರ್ ಯೂನಿಟ್ ಕೊಟ್ಟಾರ. ಒಂದ್ ಯೂನಿಟ್ಗೆ 20 ನಿಮಿಷಗಳು ಅಂತ ಕೊಟ್ಟಾರ. ನಾವೇನ್ ಮಾಡ್ಕೊಳ್ಬೇಕು ಹೇಳ್ರಿ? 20 ನಿಮಿಷಕ್ಕೆ 1 ಯೂನಿಟ್ ಮಾಡ್ಕೊಳ್ಬೇಕು. ಎಷ್ಟು ನಿಮಿಷಕ್ಕೆ 1 ಯೂನಿಟ್ ರೀ? ಎಷ್ಟು ನಿಮಿಷಕ್ಕೆ 1 ಯೂನಿಟ್? 20 ನಿಮಿಷಕ್ಕೆ 20 ನಿಮಿಷಕ್ಕೆ 1 ಯೂನಿಟ್ ಆಯ್ತು. ಹೌದಾ? ಈಗ ನಾವು 1 ಅವರ್ಗೆ ಎಷ್ಟು ಯೂನಿಟ್ ಅಂತ ಮಾಡ್ಕೊಳ್ಬೇಕು. 1 ಅವರ್ಗೆ 1 ಅವರ್ಗೆ ಫಾರ್ 1 ಅವರ್ ದಟ್ ಈಸ್ 60 ಮಿನಿಟ್. 1 ಅವರ್ ಅಂದ್ರೆ ಎಷ್ಟು ಮಿನಿಟ್? 60 ಮಿನಿಟ್ಸ್. ಹೌದು ಹೌದೊಂದು 60 ಮಿನಿಟ್ಸ್. ಒಂದು 20 ನಿಮಿಷಕ್ಕೆ 1 ಯೂನಿಟ್ ಅಂತ ಹೇಳಿದ್ರೆ 1 ತಾಸಿಗೆ ಎಷ್ಟು ಯೂನಿಟ್ ಅನ್ನ ಮಾಡ್ಕೊಳ್ಬೇಕು ನಾವು? ಸೊ 1 × 3 ಹೌದಲ್ರಿ, ಈಸ್ ಈಕ್ವಲ್ ಟು 3 ಯೂನಿಟ್ಸ್ 20 ನಿಮಿಷಕ್ಕೆ ಅಲ್ವಾ. ಇಲ್ಲಿ ಹಿಂಗೆ ಮಾಡ್ಕೊಳ್ಬೇಕು ನಾವು. ಫಾರ್ 20 ಮಿನಿಟ್ಸ್ 1 ಯೂನಿಟ್, ಬಟ್ ಫಾರ್ 60 ಮಿನಿಟ್ಸ್ ಹಿಂಗೆ ಮಾಡ್ಕೊಳ್ಬೇಕು.
ನಿಮ್ಮ ಮಾಡ್ಕೊಂಡ್ರೆ ಬರ್ತತಿಲ್ಲ ನೋಡಿ 60 180 ಗೆ ಸೋ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗ್ತದೆ 1 × 20 / 60 ಅಲ್ವಾ ಟ್ವೆಂಟಿ ಮಿನಿಟ್ಸ್ಗೆ ಒಂದು ಇದಕ್ಕೆ ಸಿಕ್ಸ್ಟಿ ಮಿನಿಟ್ಸ್ಗೆ ರೈಟ್ ಸಿಕ್ಸ್ಟಿ ಮ್ಯಾನ್ ಹೋಗುತ್ತೆ ಇಂಟು ಒನ್ ಬರುತ್ತೆ ಇದು ಟ್ವೆಂಟಿ ಕೆಳಗಡೆ ಬರುತ್ತೆ ಇದು ಪ್ರಕಾರ ಫಾರ್ ಟ್ವೆಂಟಿ ಮಿನಿಟ್ಸ್ ಒನ್ ಮಿನಿಟ್ ಬಟ್ ಫಾರ್ ಸಿಕ್ಸ್ಟಿ ಮಿನಿಟ್ಸ್ ಅಂದ್ರ
ತ್ರೀ ಒಂದು ತಾಸಿಗೆ ಮೂರು ಯೂನಿಟ್ ಸ್ಟ್ಯಾಂಡರ್ಡ್ ಅವ್ರು ಎಷ್ಟು ತಾಸು ವರ್ಕ್ ಮಾಡಿದ್ದಾರೆ ಪರ್ ಒನ್ ಅವರ್ ಪರ್ ಒನ್ ಅವರ್ ಇಸ್ ಟು ತ್ರೀ ಯೂನಿಟ್ ಬಟ್ ಫಾರ್ ಫಾರ್ ನೈನ್ ಅವರ್ ಈಸ್ ಈಕ್ವಲ್ ಟು ತ್ರೀ ಇಂಟು ನೈನ್ ಡಿವೈಡೆಡ್ ಬೈ ಒನ್ ದಟ್ ಕಮ್ಸ್ ಟು 27 ಯೂನಿಟ್ 27 ಯೂನಿಟ್ ಹೌದು ಹಾಗಾದ್ರೆ ಒಂಬತ್ತು ನಿಮಿಷಕ್ಕೆ ಅವ್ರು ಎಷ್ಟು ಯೂನಿಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹೇಳ್ರಿ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಎಷ್ಟು 27 ಯೂನಿಟ್ಸು ಒಂಬತ್ತು ತಾಸಿಗೆ ಅವರು ಫಿಕ್ಸ್ ಮಾಡಿರೋದು ಅವ್ರು ಫಿಕ್ಸ್ ಮಾಡಿರೋದು ಟಾರ್ಗೆಟ್ ಫಿಕ್ಸ್ ಮಾಡಿರೋದು ಎಷ್ಟು ಯೂನಿಟ್ಸು 27 ಯೂನಿಟ್ಸು ಈಗ ನಾವೇನು ಮಾಡಬೇಕು ಯಾರು 27ಕ್ಕಿಂತ ಕಡಿಮೆ ಇದ್ದಾರೆ ಯಾರು 27 ಇದ್ದಾರೆ ಯಾರು 27ಕ್ಕಿಂತ ಹೆಚ್ಚಿಗೆ ಇದ್ದಾರೆ ಈ ಮೂರು ಕ್ವಶನ್ನ ನಾವು ಅನ್ಕೊಳ್ಬೇಕು ಇಬ್ಬರು ಅದಾರಲ್ಲಿ ಒಬ್ಬ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿದ್ರಿ 25 ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಹೌದಲ್ಲ ಹಾಗಾದ್ರೆ ಬಿಲೋ ಸ್ಟ್ಯಾಂಡರ್ಡ್ ಅದನ್ನು ಎಬೋ ಸ್ಟ್ಯಾಂಡರ್ಡ್ ಇದ್ದಾರೆ ಇನ್ನೊಬ್ಬರು ಬಿ ಇದ್ದಾರಲ್ಲಿ 25 ಅವನು ಬಿಲೋ ಸ್ಟ್ಯಾಂಡರ್ಡ್ ಇದ್ದಾನೋ ಎಬೋ ಸ್ಟ್ಯಾಂಡರ್ಡ್ ಎಬೋ ಸ್ಟ್ಯಾಂಡರ್ಡ್ ಇದ್ದಾನೆ ಅಲ್ವಾ ಇದು ಗೊತ್ತಾಯ್ತು ನಮಗೆ ಎ ಈಸ್ ಬಿಲೋ ಸ್ಟ್ಯಾಂಡರ್ಡ್ ಬಿ ಈಸ್ ಎಬೋ ಸ್ಟ್ಯಾಂಡರ್ಡ್ ಇದು ಗೊತ್ತಾಯ್ತು ಇದು ಗೊತ್ತಾದ ಮೇಲೆ ನಾವೇನ್ ಮಾಡಬೇಕು ಎಗೆ 80% ಆಫ್ ಪೀಸ್ ರೇಟ್ ಕೊಡಬೇಕು ಬಿಗೆ 120% ಆಫ್ ಪೀಸ್ ರೇಟ್ ಕೊಡಬೇಕು ಈಗ ನಾವೇನ್ ಮಾಡ್ಬೇಕಂತಾಗ ಇದು ಒಂದೇ ನೋಡ್ರಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಕ್ಯಾಲ್ಕುಲೇಷನ್ ಮಾಡಕ್ ತಪ್ಪಿದ್ರೆ ಮುಗಿದೋತು ಇಲ್ಲೇ ನಿಮಿಷಕ್ಕೆ ಕೊಟ್ಟಾಗ ಇಲ್ಲೇ ನಿಮಿಷಕ್ಕೆ ಕೊಟ್ಟಾಗ ಎಷ್ಟು ಮಾಡಬೇಕು ಒನ್ ಅವರ್ ಮಾಡಬೇಕು ಸೆಕೆಂಡ್ಸಿಗೆ ಕೊಟ್ಟಾಗ ನಿಮಿಷಕ್ಕೆ ಮಾಡ್ಕೋಬೇಕು ನಿಮಿಷಕ್ಕೆ ಮಾಡ್ಕೋಬೇಕು ಆ ನಂತರ ಒನ್ ಅವರ್ ಮಾಡ್ಕೋಬೇಕು ಆ ನಂತರ 8 hours 9 hours ಮಾಡ್ಕೋಬೇಕು ಸೆಕೆಂಡ್ಸ್ ಕೊಟ್ಟರೆ ನಿಮಿಷಕ್ಕೆ ಕನ್ವರ್ಟ್ ಮಾಡ್ತೀವಿ ನಿಮಿಷ ಇದ್ದಿದ್ದನ್ನ ಅವರಿಗೆ ಕನ್ವರ್ಟ್ ಮಾಡಿ ಅವರ್ ಇದ್ದಿದ್ದನ್ನ ಡೇಗೆ ಕನ್ವರ್ಟ್ ಮಾಡಿ ಅಲ್ವಾ ಎಷ್ಟಾಯ್ತು ಮೂರಾಯ್ತು ಒಂದ್ ವೇಳೆ ನಿಮಿಷಕ್ಕಿದ್ದಪ್ಪ ಅಂತಂದ್ರೆ ಒನ್ ಅವರಿಗೆ ಮಾಡ್ಬೇಕು ಒನ್ ಅವರಿಗೆ ಒನ್ ಅವರ್ ಇದ್ದಿದ್ದನ್ನ ಡೇಗೆ ಮಾಡ್ಬೇಕು ಡೇಗೆ 8 hours ಇರಲಿ ಅಥವಾ 9 hours ಇರಲಿ ಎನಿ ಡೌಟ್ ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಔಟ್ಪುಟ್ ವೆರಿ ಇಂಪಾರ್ಟೆಂಟ್ ಇದ್ರ ತಪ್ಪು ಅಂತಂದ್ರೆ ನಮ್ಮ ಮುಂದೆ ಮಾಡಕ ಬರುತ್ತೆ ಇದನ್ನ ನೋಡಿ ಇದೇ ಇನ್ಫಾರ್ಮೇಶನ್ ಅಂದ್ರೆ ಅವ್ರು ಏನ್ ಕೊಡ್ತಾರೆ ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ಕೊಡ್ತಾರೆ ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ಕೊಡ್ತಾರೆ ಅದನ್ನ ನಾವೇನ್ ಮಾಡ್ಕೊಳ್ಬೇಕು ಉಲ್ಟಾ ಬರ್ಕೊಳ್ಬೇಕು ಫಾರ್ 20 minutes 1 minute ಬಟ್ ಫಾರ್ 60 minutes 3 minutes 60 minutes ಅಂದ್ರೆ 1 hour ಆಯ್ತು 1 hour 3 minutes ಆಗ 9 hours 27 minutes ಇನ್ನೊಂದ್ಸಲ ಹೇಳ ಸಾಕು ಹೇಳಿ ಏನ್ ಹೇಳಮ್ಮ ಏನ್ ಅರ್ಥ ಇಲ್ಲ ಹೇಳಿ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಅವರು ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು ಸ್ಟ್ಯಾಂಡರ್ಡ್ ಯೂನಿಟ್ಸ್ ಕೊಟ್ಟಿರೋದಿಲ್ಲ ಅಥವಾ ಸ್ಟ್ಯಾಂಡರ್ಡ್ ಔಟ್ಪುಟ್ ಕೊಟ್ಟಿರೋದಿಲ್ಲ ಇಲ್ಲೇ ಅವರು 9 hours ಅಂತ ವರ್ಕ್ ಮಾಡಿದ್ದಾರೆ ನಿನ್ನೆ ಪ್ರಾಬ್ಲಮ್ ನೋಡ್ರಿ ಎ ಪ್ರೊಡ್ಯೂಸಸ್ ಇನ್ನೇ 9 hours ಅಂತ ಐತಲ್ಲ ನೋಡಿ ಐತಿ ಎ ಪ್ರೊಡ್ಯೂಸಸ್ ಅಂಡರ್ಲೈನ್ ಮಾಡ್ಕೋಬೇಕದನ್ನ ಎ ಪ್ರೊಡ್ಯೂಸಸ್ 9 hours 9 ತಾಸಿನಲ್ಲಿ 25 ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ದಾರೆ 9 ತಾಸಿನಲ್ಲಿ 35 ಯೂನಿಟ್ ಮಾಡಿದ್ದಾರೆ ಸೊ 9 ತಾಸು ವರ್ಕ್ ಮಾಡಿದ್ದಾರೆ ಇದನ್ನ ನೋಡಬೇಕು ಎಲ್ಲಾ ಪ್ರಾಬ್ಲಮ್ನಾಗೂ 9 ತಾಸು ಇರೋದಿಲ್ಲ 8 ತಾಸು ಇರ್ತಾವೆ 8 ತಾಸು ಇದ್ರೆ ನೀವು ಇಲ್ಲೇ 8 ತಾಸು ಅಂತ ಮಾಡ್ಕೊಳ್ಬೇಕು 9 ತಾಸು ಇದ್ರೆ 9 ಮಾಡ್ಕೊಳ್ಬೇಕು 7 ತಾಸು ಇದ್ರೆ 7 ತಾಸು ಮಾಡ್ಕೊಳ್ಬೇಕು ಇದನ್ನ ತಿಳ್ಕೊಳ್ಳಿ ಹಾಗಾದ್ರೆ ಇದನ್ನ ಕ್ಯಾಲ್ಕುಲೇಷನ್ ಅಂದ್ರೆ 9 ತಾಸಿಗೆ ಟಾರ್ಗೆಟ್ ಎಷ್ಟು ಸ್ಟ್ಯಾಂಡರ್ಡ್ ಅಂದ್ರೆ ಟಾರ್ಗೆಟ್ ಫಿಕ್ಸ್ ಮಾಡಿರೋದು ಎಷ್ಟು ಟಾರ್ಗೆಟ್ ಅಂತೇಳಿ
ಎಷ್ಟು ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿದೆ ಅಂತ ಹೇಳಿ ಅವರು ಫಿಕ್ಸ್ ಮಾಡಿದ್ದಾರೆ ಅದನ್ನ ಕಂಡುಹಿಡಿಕೊಳ್ಳಬೇಕು ಅದನ್ನ ಕಂಡುಹಿಡಿಕೊಳ್ಳಕ್ಕೆ ಅವರು ಪ್ರಾಬ್ಲಮ್ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಸ್ಟ್ಯಾಂಡರ್ಡ್ ಟೈಮ್ ಫಾರ್ ಯೂನಿಟ್ ಅಂತ ಕೊಟ್ಟಿದ್ದಾರೆ ಐತಿ ಫಸ್ಟ್ ಗೆ ನೋಡಿ ಸ್ಟ್ಯಾಂಡರ್ಡ್ ಟೈಮ್ ಫಾರ್ ಯೂನಿಟ್ 20 ಮಿನಿಟ್ಸ್ ಅಂತ ಐತಿ ಅದನ್ನು ಸಹಿತ ಅಂಡರ್ಲೈನ್ ಮಾಡ್ಕೊಂಡ್ರೆ ನಿಮ್ ಹೆಂಗ್ ಬರುತ್ತೆ ಹಂಗ್ ಮಾಡ್ಕೊಳ್ಳಿ ಭಾಷೆ ನಿಮ್ಗೆ ಹೆಂಗ ತಿಳಿತೈತೆ ಅಂತ ಕನ್ನಡ ಬರ್ಕೊಳ್ರಿ ಸ್ಟ್ಯಾಂಡರ್ಡ್ ಟೈಮ್ ಫಾರ್ ಯೂನಿಟ್ 20 ಮಿನಿಟ್ಸ್ ಅಂತಂದ್ರೆ 20 ನಿಮಿಷಗಳಿಗೆ ಒಂದು ಯೂನಿಟ್ ಕನ್ನಡದಲ್ಲಿ ನೀವು ಬರ್ಕೋಬೇಕು 20 ನಿಮಿಷಗಳಿಗೆ ಒಂದು ಯೂನಿಟ್ ಸ್ಟ್ಯಾಂಡರ್ಡ್ ಒಂದು ಯೂನಿಟ್ ಸ್ಟ್ಯಾಂಡರ್ಡ್ ಎಷ್ಟು ನಿಮಿಷಕ್ಕೆ 20 ನಿಮಿಷಕ್ಕೆ ಅದನ್ನ ನೆನಪು ಇಟ್ಕೊಳ್ಬೇಕು ಸೋ ನಾವೀಗ ಅದನ್ನ ಉಲ್ಟಾ ಬರಿಬೇಕು ಅವ್ರೇನ್ ಬರ್ತಾರಲ್ಲ ಹಂಗ್ ಬರೆಯಂಗಿಲ್ಲ ಅವ್ರು ಫಸ್ಟ್ ಏನ್ ಬರ್ತಿದ್ದಾರೆ ಸ್ಟ್ಯಾಂಡರ್ಡ್ ಟೈಮ್ ಫೋರ್ ಯೂನಿಟ್ ಅಂತ ಬರ್ತಾರಲ್ರಿ ಒಂದ್ ಯೂನಿಟ್ಗೆ 20 ನಿಮಿಷ ಅಂತ ಬರ್ತಾರಲ್ರಿ ನಾವೇನ್ ಮಾಡ್ಕೊಳ್ಬೇಕು 20 ನಿಮಿಷಕ್ಕೆ 20 ನಿಮಿಷಕ್ಕೆ ಎಷ್ಟು ಯೂನಿಟ್ ಉಲ್ಟಾ ಬರ್ಕೊಳ್ಬೇಕು ಯಾವಾಗ್ಲೂ ಹಂಗ ಉಲ್ಟಾ ಬರ್ಕೋಬೇಕಂದ್ರೆ ಹಾಗಾದ್ರೆ 20 ನಿಮಿಷಕ್ಕೆ ಒಂದ್ ಯೂನಿಟ್ ಆದ್ರೆ ನಿಮಿಷಕ್ಕೆ ಕೊಟ್ಟಿದ್ದಾರೆ ನಿಮಿಷಕ್ಕೆ ಇದ್ದಿದ್ದನ್ನ ಒಂದ್ ತಾಸಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ನಿಮಿಷಕ್ಕೆ ಇದ್ದಿದ್ದನ್ನ ಒಂದ್ ತಾಸಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಹಾಗಾದ್ರೆ ಒಂದ್ ತಾಸಿಗೆ ಎಷ್ಟು ನಿಮಿಷಗಳಿದೆ 60 ಸೋ ಫಾರ್ 20 ಮಿನಿಟ್ಸ್ ಇಸ್ ಈಕ್ವಲ್ ಟು 1 ಯೂನಿಟ್ 20 ನಿಮಿಷಕ್ಕೆ 1 ಯೂನಿಟ್ ಆದ್ರೆ 1 ಅವರ್ ಗೆ ಎಷ್ಟು 1 ಅವರ್ ಅಲ್ಲಿ ಬ್ರಾಕೆಟ್ ನಲ್ಲಿ ಬರ್ತಿದ್ದೀನಿ 60 ಮಿನಿಟ್ಸ್ ಹಾಗಾದ್ರೆ 60 ಮಿನಿಟ್ಸ್ ಗೆ ಎಷ್ಟು ಅಂತ ಮಾಡ್ಕೋಬೇಕು ಇದು ಫಾರ್ಮುಲಾ ಈ ರೀತಿ ಬರ್ತದೆ ಫಾರ್ 20 ಮಿನಿಟ್ಸ್ 1 ಯೂನಿಟ್ ಬಟ್ ಫಾರ್ 60 ಮಿನಿಟ್ಸ್ ಇದು 20 ಮಿನಿಟ್ಸ್ ಇದು 60 ಮಿನಿಟ್ಸ್ 20 ನಿಮಿಷಕ್ಕೆ 1 ಯೂನಿಟ್ ಆದ್ರೆ 60 ನಿಮಿಷಕ್ಕೆ ಎಷ್ಟು ಅಂತ ಹೇಳಿ 20 ರೂಪಾಯಿಗೆ ಒಂದು ಚಾಕಲೇಟ್ ಆದ್ರೆ 60 ರೂಪಾಯಿಗೆ ಎಷ್ಟು ಚಾಕಲೇಟ್ ಕಂಡಸರ ಮಾಡಿದೀವಿ ಲೆಕ್ಕ 20 ರೂಪಾಯಿಗೆ ಒಂದು ಚಾಕಲೇಟ್ ಆದ್ರೆ 60 ರೂಪಾಯಿಗೆ ಎಷ್ಟು ಚಾಕಲೇಟ್ ಮೂರು ಚಾಕಲೇಟ್ ಅಂತ ಹೇಳ್ತೀರಿ ಬಟ್ ಇದನ್ನ ಹೇಳಕ್ಕೆ ಆಗೋದಿಲ್ಲ ಅಲ್ವಾ ಸೊ ಹಾಗಾದ್ರೆ 20 ನಿಮಿಷಕ್ಕೆ ಒಂದು ಯೂನಿಟ್ ಆದ್ರೆ 60 ನಿಮಿಷಕ್ಕೆ ಎಷ್ಟು ಅಂತ ಹೇಳಿ ಈ ಫಾರ್ಮುಲಾ ಹಚ್ಚಿ ಹಿಂಗೆ ಮಾಡಿದ 60 ಮ್ಯಾಗ ಬರ್ತೈತಿ ಒಂದು ಅಲ್ಲೇ ಇರ್ತೈತಿ 20 ಕೆಳಗಡೆ ಬರ್ತೈತಿ ಇದನ್ನ ಮಾಡಿದ್ರೆ ಎಷ್ಟು ಯೂನಿಟ್ ಬರ್ತೈತಿ 3 ಯೂನಿಟ್ ಬರುತ್ತೆ ಹಾಗಾದ್ರೆ ಒಂದು ನಿಮಿಷಕ್ಕೆ ಸಾರಿ ಒಂದು ತಾಸಿಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟಾಯ್ತು 3 ಯೂನಿಟ್ ಆಯ್ತು ಒಂದು ತಾಸಿಗೆ ಅವ್ರು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕು 3 ಯೂನಿಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಈಗ ಒಂದು ತಾಸಿಗೆ ಗೊತ್ತಾದ್ಮೇಲೆ ಅವ್ರು ಎಷ್ಟು ತಾಸಿಗೆ ವರ್ಕ್ ಮಾಡಿದ್ದಾರೆ 9 ತಾಸಿಗೆ ಹಾಗಾದ್ರೆ ಒಂದು ತಾಸಿಗೆ 3 ಯೂನಿಟ್ ಆಗಿದ್ರೆ 9 ತಾಸಿಗೆ ಎಷ್ಟು ಸರಿ ಇದು 1 ಇದು 2 ಫಾರ್ 1 ಅವರ್ ಒಂದು ತಾಸಿಗೆ 3 ಯೂನಿಟ್ ಕಂಡಿಡಿದೆ 60 ನಿಮಿಷ ಅಂದ್ರೆ ಒಂದು ತಾಸಿಗೆ ಎಷ್ಟು ಯೂನಿಟ್ ಸ್ಟ್ಯಾಂಡರ್ಡ್ 3 ಯೂನಿಟ್ ಆದ್ರೆ 9 ಅವರ್ಸ್ ವರ್ಕ್ ಮಾಡಿದಾರ 9 ತಾಸಿಗೆ ಎಷ್ಟು ಅಂತ ಹೇಳಿ ಇದನ್ನ ಫಾರ್ಮುಲಾ ಹಚ್ಚಿದ್ರೆ ಏನಾಗುತ್ತೆ 3 × 9 / 1 ಆಗುತ್ತೆ ಹಾಗಾದ್ರೆ ಒಂದು ತಾಸಿಗೆ 3 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿತ್ತು ಅಂತಂದ್ರೆ 9 ತಾಸಿನಲ್ಲಿ ಅವ್ರು ಎಷ್ಟು ಯೂನಿಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು 27 ಯೂನಿಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಲ್ವಾ ಒಂದು ತಾಸಿಗೆ 3 ಪೇಜ್ ಬರೀತೀರಿ ಅಂತಂದ್ರೆ ಒಂದು ತಾಸಿಗೆ 3 ಪೇಜ್ ಬರೀತೀರಿ ಅಂತಂದ್ರೆ 9 ತಾಸಿಗೆ ಎಷ್ಟು ಪೇಜ್ ಬರೀತೀರಮ್ಮ ನೋಡ್ರಿ ನೀವೇ ಕ್ಯಾಲ್ಕುಲೇಷನ್ ಮಾಡಿ ಹೆಂಗ್ ಮಾಡ್ತೀರಿ ಒಂದು ತಾಸಿಗೆ 3 ಪೇಜ್ ಬರೀತೀರಿ ರೈಟಿಂಗ್ 3 ಪೇಜ್ ಬರೀತೀರಿ ಒಂದು ತಾಸಿಗೆ ನಿಮ್ ಸ್ಪೀಡ್ ಎಷ್ಟು 3 ಪೇಜ್ ಒಂದು ತಾಸಿಗೆ 3 ಪೇಜ್ ಬರೀತೀರಿ ಅಂತಂದ್ರೆ 9 ತಾಸಿಗೆ ಎಷ್ಟು ಬರೀತೀರಿ ಅನ್ನೋದನ್ನ ಹೆಂಗ್ ಮಾಡ್ತೀರಿ 3 × 9 / 1 ಮಾಡ್ತೇವಲ್ರಿ ಸೊ ಹಂಗೆ 3 × 9 / 1 27 ಹಾಗಾದ್ರೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಇದು ಸ್ಟ್ಯಾಂಡರ್ಡ್ ಔಟ್ಪುಟ್ ರೀ ಸ್ಟ್ಯಾಂಡರ್ಡ್ ಔಟ್ಪುಟ್ ಗೊತ್ತಾದ ನಮ್ಗೀಗ 9 ತಾಸಿಗೆ ಅವರು ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಹೇಳ್ರಿ 27 ಯೂನಿಟ್ ಅಂತೇಳಿ ಫಿಕ್ಸ್ ಆಗಿದೆ ಈಗ ನಾವು ಕಂಪೇರ್ ಮಾಡಬೇಕು ಅವ್ರು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತೇಳಿ ಇಬ್ಬರು ಅದರಲ್ಲಿ ಎ ಅಂಡ್ ಬಿ ಅವ್ರು ಎಷ್ಟೆಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ ಹೇಳ್ರಿ 25 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ 35 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಈಗ ಹೇಳಿ ಎ ಬಿಲೋ ಸ್ಟ್ಯಾಂಡರ್ಡ್ ಇದಾನೋ ಅಥವಾ ಎಬೋ ಸ್ಟ್ಯಾಂಡರ್ಡ್ ಇದಾನೋ ಬಿಲೋ ಸ್ಟ್ಯಾಂಡರ್ಡ್ ಇದಾನೇ ಬಿ ಹೇಳಿ ಬಿ ಎಬೋ ಸ್ಟ್ಯಾಂಡರ್ಡ್ ಇದಾನೋ ಬಿಲೋ ಸ್ಟ್ಯಾಂಡರ್ಡ್ ಇದಾನೋ ಎಷ್ಟು ಸ್ಟ್ಯಾಂಡರ್ಡ್ ಎಬೋ ಸ್ಟ್ಯಾಂಡರ್ಡ್ ಇದಾನೇ ಇದು ಗೊತ್ತಾಗ್ತದೆ ನಮ್ಗೆ ಇದನ್ನ ತಿಳ್ಕೊಳ್ಳಿ ಎ ಇಸ್ ಬಿಲೋ ಸ್ಟ್ಯಾಂಡರ್ಡ್ ಬಿ ಇಸ್ ಎಬೋ ಸ್ಟ್ಯಾಂಡರ್ಡ್ ಈ ಹಂತದಲ್ಲಿ ಇಷ್ಟು ಸಾಕಿಗೆ ನಮಗೆ
ಇಷ್ಟ ಅರ್ಥ ಆಗುತ್ತಾ ಇದಾಗ್ತಾ ಇದೆ ಅಂದ್ರೆ ನೀವು ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಪ್ರಾಬ್ಲಮ್ 15 ಮಾರ್ಕ್ಸ್ ಕೊಟ್ಟರೆ ಆರಾಮ ಆಗುತ್ತೆ ಇಷ್ಟ ಅರ್ಥ ಆಗುತ್ತೆ ಯಾರು ಬಿಲೋ ಸ್ಟ್ಯಾಂಡರ್ಡ್ ಇದ್ದಾರೆ ಯಾರು ಅಬೋವ್ ಸ್ಟ್ಯಾಂಡರ್ಡ್ ಈಗ ನಾನು ಅಬೋವ್ ಸ್ಟ್ಯಾಂಡರ್ಡ್ ಇದ್ದೇನೋ ಬಿಲೋ ಸ್ಟ್ಯಾಂಡರ್ಡ್ ಇದ್ದೇನೋ ಅನ್ನಕ್ಕೆ ನಮಗೆ ಏನು ಗೊತ್ತಿರಬೇಕು ಹೆಂಗ್ ಹೇಳಬೇಕು ನಾವು ಸ್ಟ್ಯಾಂಡರ್ಡ್ ಗೊತ್ತಿರಬೇಕು ನಮಗೆ ಸ್ಟ್ಯಾಂಡರ್ಡ್ ಗೊತ್ತಿದ್ದಾಗ ಇವರು ಅಬೋವ್ ಸ್ಟ್ಯಾಂಡರ್ಡ್ ಇದ್ದಾರೋ ಬಿಲೋ ಸ್ಟ್ಯಾಂಡರ್ಡ್ ಇದ್ದಾರೋ ಅಂತ ಹೇಳಬೇಕು ಸ್ಟ್ಯಾಂಡರ್ಡ್ ಗೊತ್ತಿಲ್ಲ ಅಂತಂದ್ರೆ ಹೌ ಕ್ಯಾನ್ ಯು ಮೆಜರ್ ಹೌ ಕ್ಯಾನ್ ಯು ಡಿಸೈಡ್ ದಟ್ ಐ ಆಮ್ ಅಬೋವ್ ಸ್ಟ್ಯಾಂಡರ್ಡ್ ಆರ್ ಬಿಲೋ ಸ್ಟ್ಯಾಂಡರ್ಡ್ ಕ್ಯಾನ್ ಯು ಮೆಜರ್ ಕ್ಯಾನ್ ಯು ಸೇ ಸೋ ಈಗ ಒಬ್ಬರಿಗೆ ಹೇಳಬೇಕಂತಂದ್ರೆ ಅವನು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಇದ್ದಾನೆ ಅವನು ಸ್ಟ್ಯಾಂಡರ್ಡ್ ಕ್ಕಿಂತ ಹೆಚ್ಚಿಗೆ ಇದ್ದಾನೆ ಅವನು ಸ್ಟ್ಯಾಂಡರ್ಡ್ ಕ್ಕಿಂತ ಕಡಿಮೆ ಇದ್ದಾನೆ ಅಂತಂದ್ರೆ ಹೇಳಬೇಕು ಅಂದ್ರೆ ನಮಗೆ ಏನು ಗೊತ್ತಿರಬೇಕು ಸ್ಟ್ಯಾಂಡರ್ಡ್ ಅಲ್ವಾ ನೀನು ಫೇಲ್ ಆಗ್ತಿದಿ ಫೇಲ್ ಆಗಿದೀ ಅಂತ ಹೇಳಬೇಕಂತಂದ್ರೆ ಫೇಲ್ ಗೆ ಎಷ್ಟು ಮಾರ್ಕ್ಸ್ ಅಂತ ಗೊತ್ತಿರಬೇಕಲ್ಲ ನಿಮಗೆ ಅಥವಾ ಪಾಸ್ ಗೆ ಎಷ್ಟು ಮಾರ್ಕ್ಸ್ ಅಂತ ಗೊತ್ತಿರಬೇಕಲ್ಲ 32 ಮಾರ್ಕ್ಸ್ ಬಂದ್ರೆ ಪಾಸ್ ಆಗ್ತೈತೆ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಅದು ಪಾಸ್ ಗೆ ಯಾರು 32 ಕ್ಕಿಂತ ಕಡಿಮೆ ಬಂದಿದ್ದಾರೋ ಅವರು ಫೇಲ್ 32 ಕ್ಕಿಂತ ಹೆಚ್ಚಿಗೆ ಆಗ್ತೊಂಡ್ರೆ ಅವರು ಪಾಸ್ ಆದ್ರೆ 32 ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಪಾಸ್ ಫೇಲ್ ಹೆಂಗ್ ಡಿಸೈಡ್ ಮಾಡ್ತೀವಿ ಹೆಂಗ್ ಡಿಸೈಡ್ ಮಾಡ್ತೀವಿ ಕ್ಯಾನ್ ಯು ಡಿಸೈಡ್ ನೋ ಅಗರ ನಮಗೆ ಏನು ಗೊತ್ತಿರಬೇಕು ಸ್ಟ್ಯಾಂಡರ್ಡ್ ಇಲ್ಲ ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ನಲ್ಲಾಗಲಿ ಅಥವಾ ಮೆರಿಟ್ ಡಿಫರೆನ್ಷಿಯಲ್ ಪೀಸ್ ರೇಟ್ ನಲ್ಲಾಗಲಿ ನೆಕ್ಸ್ಟ್ ಬರೋದು ಈ ಸ್ಟ್ಯಾಂಡರ್ಡ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ನಾವು ಸ್ಟ್ಯಾಂಡರ್ಡ್ ಕೊಟ್ಟಿರೋದಿಲ್ಲ ಇದನ್ನ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು ಇಸ್ ಇಟ್ ಕ್ಲಿಯರ್ ಸೋ ಇದಾದ ನಂತರ ಎರಡನೇ ನೋಟ್ ಸೆಕೆಂಡ್ ನೋಟ್ ಏನಂತಂದ್ರೆ ನಾರ್ಮಲ್ ಪೀಸ್ ರೇಟ್ ನಾರ್ಮಲ್ ಪೀಸ್ ರೇಟ್ ನಾರ್ಮಲ್ ಪೀಸ್ ರೇಟ್ ಅಥವಾ ರೇಟ್ ಪರ್ ಯೂನಿಟ್ ಅಂತ ನಾರ್ಮಲ್ ಪೀಸ್ ಅಂದ್ರೆ ಯೂನಿಟ್ ಇದು ನಾರ್ಮಲ್ ಪೀಸ್ ರೇಟ್ ಅಥವಾ ಬ್ರಾಕೆಟ್ ನಲ್ಲಿ ರೇಟ್ ಪರ್ ಯೂನಿಟ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಂತಂದ್ರೆ ರೇಟ್ ಪರ್ ಅವರ್ ರೇಟ್ ಪರ್ ಅವರ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಪರ್ ಅವರ್ ರೇಟ್ ಪರ್ ಅವರ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಯೂನಿಟ್ ಪರ್ ಅವರ್ ಪ್ರಾಬ್ಲಮ್ ಅಂದರೆ ರೇಟ್ ಪರ್ ಅವರ್ ಕೊಟ್ಟಿದ್ದಾರೆ ಕೊಟ್ಟಾರಲ್ಲ ನೋಡಿ ರೇಟ್ ಪರ್ ಅವರ್ ಪ್ರಾಬ್ಲಮ್ ರೇಟ್ ಪರ್ ಅವರ್ ಐತೆ ನೋಡಿ ಅಥವಾ ನಾರ್ಮಲ್ ರೇಟ್ ಪರ್ ಅವರ್ ರೇಟ್ ಪರ್ ಅವರ್ ಅಥವಾ ನಾರ್ಮಲ್ ರೇಟ್ ಪರ್ ಅವರ್ ಇದು ಒಂದೇ ರೇಟ್ ಪರ್ ಅವರ್ ಎಷ್ಟಿದೆ 90 paise 0.9 90 paise 90 paise 0.90 90 paise ಹೌದು ಅವ್ರು ತಪ್ಪು ಕರ್ಸಿದ್ರೆ ನಾ ಹೇಳಕತ್ತೀನಿ ಬರ್ಕೊಡ್ರಿ ಅದನ್ನ ಯಾಕೆ ಅಷ್ಟು ಹಾಕಿನ ನೋಡ್ತೀರಿ ಸೂಪ್ ಮಾಡ್ತೀರ ಅನ್ನಕತ್ತೆ ನೋಡ್ತೀರಿ ಪೈಸೆ ಅದು ಪೀಸ್ ಅಲ್ಲ ಅಲ್ವಾ 90 paise ಅಂದ್ರೆ ಒಂದು ತಾಸಿಗೆ ನಾರ್ಮಲ್ ರೇಟ್ ಫಾರ್ ಅವರ್ ಒಂದು ತಾಸಿಗೆ ಎಷ್ಟು ಪೈಸೆ ರೀ 90 paise ಡಿವೈಡೆಡ್ ಬೈ ಏನ್ ಕರ್ಸಿದ್ರಿ ಹೇಳ್ರಿ ಸ್ಟ್ಯಾಂಡರ್ಡ್ ಔಟ್ಪುಟ್ ರೇಟ್ ಫಾರ್ ಅವರ್ ಕೊಟ್ಟಿದ್ದಾರೆ 90 paise ಅಲ್ವಾ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಫಾರ್ ಅವರ್ ಹೌ ಮೆನಿ ಯೂನಿಟ್ಸ್ ಫಾರ್ ಅವರ್ 3 ಇಂಟು ಮಾಡಿದವರು ಕಂಡುಹಿಡಿದಿದೆವರು ಪ್ರಾಬ್ಲಮ್ ನ ಕೊಟ್ಟಿರೋದಿಲ್ಲ ಅದು ಕಂಡುಹಿಡಿದಿದ್ದೀವಿ 3 ಯೂನಿಟ್ಸ್ ಹೌದಲ್ಲ 3 ರೇಟ್ ಫಾರ್ ಅವರ್ 90 paise ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಫಾರ್ ಅವರ್ 3 ಸಿಂಪ್ಲಿಫೈ 0.33 30 paise ಒಂದ್ ಯೂನಿಟ್ಗೆ ಅಲ್ಲ ನೀವ್ ಎಷ್ಟು ಬರುತ್ತೆ ಅಷ್ಟು ಬರೀ ಇದು ನಾನು ಬರ್ತಿದ್ದೇನೆ 0.30 ನಿಮಗೆ 0.003 ಬರಿಬೇಕಂತ ಹಂಗ ಬರೀ 0.00 ಬರ್ತೀನಿ ಅಂತ ಹಂಗ ಬರೀ ಬಟ್ ಇದನ್ನ ಇದರಿಂದ ಇದನ್ನ ಡಿವೈಡ್ ಮಾಡಿ ನಿಮ್ ಮನಸ್ಸಿಗೆ ಎಷ್ಟು ಬರುತ್ತೆ ಅಷ್ಟು ಬರೀ ಅದನ್ನೇನು ಗೊತ್ತಾಡೋದು ಉದ್ದೇಶ ನೀವು ಹಂಗೆ ಬರೀತೀರಿ ಅಂತ ನಾನು ಕೊಡೋದ್ರಿ ಬರೀ ಹಂಗೆ ಬರ್ತೈತಿ ಹಿಂಗೆ ಬರ್ತೈತಿ ಅಂತ ಹೋಗ್ತಿರಲಿಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕ್ಯಾಲ್ಕುಲೇಟರ್ ಇದೆ ನಿಮ್ಮ ಹತ್ರ ಇದನ್ನ ಇದನ್ನ ಡಿವೈಡ್ ಮಾಡಿ ಅಷ್ಟೇ ಹೇಳೋಣ ಅದು ಉತ್ತರ ಎಷ್ಟು ಬರುತ್ತೆ ನಿಮ್ಮ ಕೆಪಾಸಿಟಿ ಮೇಲೆ ನಿಮ್ಮ ಉದಾಹರಣೆ ತಿಳಿಯಿರಿ
ना नहीं हेल्प बेकार तो कर बोलो सो 90 पैसे पर ग्राम क्या ये नहीं कैलकुलेशन मार रहा है तो आनंद मार उन्नीस को तो चाहे कि तुम बता रहा हूँ तुम बता रहा हूँ ना ये टाइम चार्ट इधर भाई दैवित तो डिस्टर्ब मार बटे ना डिस्टर्ब बातें तो मार बाल प्रॉब्लम आते हैं टाइम इज वेरी शॉर्ट ನನ್ ಗೆ ಪ್ರೆಶರ್ ಇದೆ ನಿಮ್ಮ ಸಿಲೆಬಸ್ ಮುಗಿಸ್ಬೇಕು ಅನ್ನೋದಿದೆ ಅದಕ್ಕೆ ಇವನ್ನೆಲ್ಲ ನೀವು ಬರ್ಕೊಂಡಿರಿ ಸ್ವಲ್ಪ ಆನಂದ್ರೆ ಫ್ರೀ ಇದ್ದಾಗ ಹೆಂಗ್ ಬಂತು ಏನ್ ಬಂತು ಅಂತ ಕೇಳ್ಬೋದು ಇದನ್ನ ಬರ್ಕೊಳಕ್ ಮಾಡ್ಕೊಟ್ರಿ ಬಂದೆ ಸೊ 90 paise ಡಿವೈಡೆಡ್ ಬೈ 3 ನಾವೇ ಜೋಡಾಡೋದ್ವಾರ ಮುಂದಾಡೋದ್ವಾರ ನಾ ಹೇಳಿದೀನಿ 90.90 ಬರೆದು 3 ಬರೀರಿ ನಿಮ್ ಕ್ಯಾಲ್ಕುಲೇಟರ್ ತಗೋರಿ ಅಥವಾ ಬೇರೆ ಯಾರ್ದಾರ ಕ್ಯಾಲ್ಕುಲೇಟರ್ ತಗೋರಿ ನಿಮ್ ಹೆಂಗ್ ಕೇಳಿದ್ರೆ ಹೆಂಗ್ ಬರೀರಿ ನನ್ನ ಪ್ರಕಾರ ಇಷ್ಟು ಬಂದಿದೆ 30 paise ಅಂತಿದೆ ಇದರ ಅರ್ಥ ಇಷ್ಟೇ ಒಂದು ಯೂನಿಟ್ಗೆ ಎಷ್ಟು ಪೈಸೆ 30 ಇದು ನಾರ್ಮಲ್ ಪೀಸ್ ರೇಟ್ ಅಂತ ನಾರ್ಮಲ್ ಪೀಸ್ ಇವೆರಡು ಇಂಪಾರ್ಟೆಂಟ್ ನೋಡಿ ನಾನು 27 ಯೂನಿಟ್ ಕ್ಯಾಲ್ಕುಲೇಷನ್ ಮಾಡೋದು 30 paise ಕ್ಯಾಲ್ಕುಲೇಷನ್ ಮಾಡೋದು ಇವೆರಡು ಭಾಳ ಇಂಪಾರ್ಟೆಂಟು ಟೈಲರ್ಸ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸರಿನಾ ರೈಟ್ ಈಗ ಡೈರೆಕ್ಟಾಗಿ ಆರ್ಗೆನ್ಸಿಗೆ ಹೋಗ್ಬಿಡ್ತೀನಿ ಮೂರನೇ ಕ್ಯಾಲ್ಕುಲೇಷನ್ ಅದು ಇಂಪಾರ್ಟೆಂಟು ಕ್ಯಾಲ್ಕುಲೇಷನ್ ಆಫ್ ಆರ್ಗೆನ್ಸ್ ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ಸ್ ಅಥವಾ ವೇಜಸ್ ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ಸ್ ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ಸ್ ಅಥವಾ ವೇಜಸ್ ಈಗೇನು ಮಾಡಬೇಕು ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಅಥವಾ ವೇಜಸ್ ಈಕ್ವಲ್ ಟು ಟೈಲರ್ಸ್ ಡಿಫ್ರೆನ್ಸಿಯಲ್ ಫೀಸ್ ರೇಟ್ ಪ್ರಕಾರ ಫಾರ್ಮುಲಾ ಏನಿದೆ ಹೇಳಿ ಫಾರ್ಮುಲಾ ಬರ್ತಿದ್ದೀನಿ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಪರ್ ಅಪ್ಲಿಕೇಬಲ್ ರೇಟ್ ಪರ್ ಯೂನಿಟ್ ಅಲ್ಲ ರೇಟ್ ಅಪ್ಲಿಕೇಬಲ್ ಡಿಫ್ರೆನ್ಸಿಯಲ್ ರೇಟ್ ಅಪ್ಲಿಕೇಬಲ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ಡಿಫ್ರೆನ್ಸಿಯಲ್ ರೇಟ್ ಅಪ್ಲಿಕೇಬಲ್ ಬರ್ತಿದ್ದರ ನೋಡಿ ಇದನ್ನು ಬರ್ತದೆ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ಡಿಫ್ರೆನ್ಸಿಯಲ್ ಪೀಸ್ ರೇಟ್ ಅಪ್ಲಿಕೇಬಲ್ ಹುಡುಕ್ಬಾಡ್ರಿ ಬರ್ಕೊಂಬಿಡಿ ಮತ್ತೆ ಮನ್ಯಾಗ ನೋಡೋಣ ಬರ್ತಿದ್ದೀನಿ ಇಲ್ಲ ಇಲ್ಲಾಂದ್ರೆ ಬರ್ಕೊಳ್ಳಿ ಟೈಲರ್ಸ್ ನೋಡಿ ನೀವೇನು ಹೇಳಿದ್ದಲ್ಲ ರೇಟ್ ಫಾರ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಫಾರ್ ಯೂನಿಟ್ಟು ಅದು ಪೀಸ್ ರೇಟ್ನಲ್ಲಿ ಪೀಸ್ ರೇಟ್ ಮೆಥಡ್ನಲ್ಲಿ ಅದು ಟೈಲರ್ಸ್ ಡಿಫ್ರೆನ್ಸಿಯಲ್ ಪೀಸ್ ರೇಟ್ನಲ್ಲಿ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಅಪ್ಲಿಕೇಬಲ್ ಈಗ ಡಿಫ್ರೆನ್ಸಿಯಲ್ ಪೀಸ್ ರೇಟ್ ಮೆಥಡ್ ಮೇಲೆ ಮಾಡಕತ್ತೆ ನಾವು ಇಬ್ಬರಿಗೂ ಬೇರೆ ಬೇರೆ ರೇಟ್ ಕೊಡೋದು ಮಾತಾಡಕತ್ತಿದ್ದೇವೆ ಒಂದೇ ರೇಟ್ ಅಲ್ಲ ಒಂದೇ ರೇಟ್ ಕೊಡೋದೇನ್ರಿ ಅದು ಪೀಸ್ ರೇಟು ಇಬ್ಬರಿಗೂ ಬೇರೆ ಬೇರೆ ರೇಟ್ ಕೊಡೋದೇನ್ರಿ ಡಿಫ್ರೆನ್ಸಿಯಲ್ ಪೀಸ್ ರೇಟ್ ಹೆಸರು ಹೇಳುತ್ತಲ್ಲ ಡಿಫ್ರೆನ್ಸಿಯಲ್ ಪೀಸ್ ರೇಟ್ ಅಂದ್ರೆ ಏನ್ರಿ ಬೇರೆ ಬೇರೆ ಪೀಸ್ ರೇಟು ಇಬ್ಬರಿಗೂ ಅಥವಾ ಎಲ್ಲರಿಗೂ ಒಂದೇ ರೇಟ್ ಅಲ್ಲ ಎಷ್ಟು ಜನ ವರ್ಕರ್ಸ್ ಇರ್ತಾರ ಅವ್ರಿಗೆ ಬೇರೆ ಬೇರೆ ರೇಟ್ ಕೊಡೋದಕ್ಕೆ ಡಿಫ್ರೆನ್ಸಿಯಲ್ ಅಂತ ಹೇಳ್ತಾರೆ ಅದಕ್ಕೆ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಅಪ್ಲಿಕೇಬಲ್ ರೈಟ್ ಈ ಮಧ್ಯದಲ್ಲಿ ಎ ಈಸ್ ಈಕ್ವಲ್ ಟು ಹೌ ಮೆನಿ ಯೂನಿಟ್ ಇಲ್ಲಿ ಬರ್ಕೊಳ್ಳಿ ನೀವು ಮಧ್ಯಕ್ಕೆ ಇಲ್ಲಿ ಎ ಬರ್ದಿರಲಿ ಇಲ್ಲಿ ಬ್ರಾಕೆಟ್ ಒಳಗೆ ಕೌಂಟ್ ಮಾಡ್ಕೊಂಬಿಡಿ ಇವನು ಬಿಲೋ ಸ್ಟ್ಯಾಂಡರ್ಡ್ ಇದಾನೋ ಎಬೋ ಸ್ಟ್ಯಾಂಡರ್ಡ್ ಇದಾನೆ ಅಥವಾ ಏಟ್ ಸ್ಟ್ಯಾಂಡರ್ಡ್ ಇದಾನೆ ಬಿಲೋ ಇದನ್ನು ಬರ್ಕೊಂಬಿಡಿ ಬಿಲೋ ಸ್ಟ್ಯಾಂಡರ್ಡ್ ಇದು ಬರ್ತಿದ್ರು ಬಿಲೋ ಸ್ಟ್ಯಾಂಡರ್ಡ್ ಎ ಬ್ರಾಕೆಟ್ ಬಿಲೋ ಸ್ಟ್ಯಾಂಡರ್ಡ್ ಇದನ್ನು ಬರ್ಕೊಂಬಿಡಿ ಬಿಲೋ ಸ್ಟ್ಯಾಂಡರ್ಡ್ ರೈಟ್ ಯೂನಿಟ್ಸ್ ಹೌ ಮೆನಿ ಯೂನಿಟ್ಸ್ ಪ್ರೊಡ್ಯೂಸ್ 25 ಅಲ್ವಾ ಇಂಟು ಏನಿದೆ ಹೇಳ್ರಿ ರೇಟ್ ಅಪ್ಲಿಕೇಬಲ್ ಇದೆ ಅಲ್ವಾ ಅವರಲ್ಲಿ ಹೇಳಿದ್ದಾರೆ ಪ್ರಾಬ್ಲಮ್ ಹೇಳಿದ್ದಾರೆ 80% ಆಫ್ ಪೀಸ್ ರೇಟ್ ಬಿಲೋ ಸ್ಟ್ಯಾಂಡರ್ಡ್ ಐತಲ್ಲ ನೋಡಿ ಐತಲ್ಲ ನೋಡಿ ಕನ್ನಡ ಬರ್ಕೊಳ್ಳಿ ಅದನ್ನ ಬೇಕಂದ್ರೆ ನಿಮಗೆ ಯಾರು ಬಿಲೋ ಸ್ಟ್ಯಾಂಡರ್ಡ್ ಇದಾರೋ ಅವ್ರಿಗೆ ಪೀಸ್ ರೇಟಿನ 80% ಕೊಡಬೇಕು ಪೀಸ್ ರೇಟಿನ 80% ಕೊಡಬೇಕು ಯಾರು ಬಿಲೋ ಸ್ಟ್ಯಾಂಡರ್ಡ್ ಇದ್ದಾರೆ ಅವರು ಅವ್ರಿಗೆ ಪೀಸ್ ರೇಟಿನ 80% ಕೊಡಬೇಕು ಹಾಂ ಸರಿನಾ ಈಗ ನಾವೇನ್ ಮಾಡ್ಬೇಕಂತಂದ್ರೆ 80% ಆಫ್ ಪೀಸ್ ರೇಟ್ ಅಂತ ಹೇಳ್ತಾರಲ್ರಿ ಸೊ ವಾಟ್ ಇಸ್ ದ ಪೀಸ್ ರೇಟ್ ಪೀಸ್ ರೇಟ್ 0.30 ಇದು ಪೀಸ್ ರೇಟ್ ಅಂತ ಹೇಳಿದನಲ್ರಿ ರೇಟ್ ಫಾರ್ ಯೂನಿಟ್ ಅಥವಾ ಪೀಸ್ ರೇಟ್ ಅಂತ ಹೇಳಿದನಲ್ರಿ ಹಾಗಾದ್ರೆ ಇದ್ರ ಎಷ್ಟು ಪರ್ಸೆಂಟ್ ಹೇಳ್ರಿ 80%
80%. अल्लाह पूर्ति सिंपलीफाई मारी थी। 60. 80%. 60. अल्लाह 600 into 25 मारी थी 600. अल्लाह 60 मारी थी 600 रुपीस है? Right 600 रुपीस. रुपीस है? 6. इस डा अर्निंग्स. 8 रुपए नोट रही होगा अर्निंग्स. चार दो. ये. 8 रुपए. 25 units into 0.30 piece ratio into 8500. 8500. Mark 3. Next, B. B. You can handle it? Above standard is unknown. Further, is equal to how many units produced? 35. Into what is the piece rate? 0.30. You can get percentage? 120%. 120%. 12 rupees 60 paise. 12 rupees 60 paise. How the earnings? 6 rupees. ಸರಿನಾ ಯೂನಿಗೆ ಕಡಿಮೆ 80% ಕೊಟ್ಟಿದ್ದಾರೆ ಪೀಸ್ ರೇಟಿನ 80% ಪೀಸ್ ರೇಟಿನ 80% ಅಂದ್ರೆ 0.24 ಬರುತ್ತೆ ಇಲ್ಲ 30 paise ಇದೆಲ್ಲ ಅದರ ಬಗ್ಗೆ 0.24 ನಾನು ಒಂದು ಸ್ಟೇಜ್ ಅನ್ನು ಹಾರಿಸಿದ್ದೀನಿ ಇಲ್ಲ ನಿಮ್ಗೆ ಅದು ಸುಲಭ ಆಗ್ತದೆ ಅಂದ್ರೆ ಅದನ್ನು ಮಾಡ್ಕೊಳ್ಳಿ ಈ ಫಾರ್ಮುಲಾ ಅಪ್ಲೈ ಮಾಡೋಕ್ಕಿಂತ ಪೂರ್ವದಲ್ಲಿ ಇದನ್ನು ಕಂಡು ಹಿಡಿತೀರ ಪೀಸ್ ರೇಟ್ ಇದನ್ನು ಕಂಡು ಹಿಡಿದ್ಬಿಟ್ಟೆ ಇದನ್ನು ಕಂಡು ಹಿಡಿದ್ರೆ ಇಲ್ಲೇ 80% ಆಫ್ ಪೀಸ್ ರೇಟ್ ಇಸ್ ಈಕ್ವಲ್ ಟು 0.30 into 80/100 is equal to 0.24. Erandu B 120% of a piece rate is equal to 0.30 into 120 divided by 100 is equal to 0.36. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ ನಂತರ ಇವೆರಡನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬಹುದು ಬೇಕಂದ್ರೆ ಈ ಮೆಥಡ್ ನಿಮ್ಗೆ ಈಸಿ ಆಗ್ತದೆ ಅಂದ್ರೆ ಹಿಂಗೆ ಕ್ಯಾಲ್ಕುಲೇಷನ್ ಮಾಡ್ಬೋದು 80% ಆಫ್ ಪೀಸ್ ರೇಟ್ ಕ್ಯಾಲ್ಕುಲೇಷನ್ ಮಾಡ್ರಿ ದೆನ್ 120% ಆಫ್ ಪೀಸ್ ರೇಟ್ ಕ್ಯಾಲ್ಕುಲೇಷನ್ ಮಾಡಿ ನೀವು ಒಂದು ವೇಳೆ ಈ ಮೆಥಡ್ ಮಾಡಿದ್ರೆ ಇವೆರಡೂ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ 25 ಇಂಟು ಯಾವ ರೇಟ್ ಕೊಡ್ಬೇಕಂದ್ರೆ 0.24 0.6 0.5 6 0 0.6 2 ಹಂಗಾದ್ರೆ ಮಾಡ್ಕೊಟ್ರೆ ಹಿಂಗ ನಿಮ್ಗೆ ಯಾವ ಈಸಿ ಅನ್ಸುತ್ತೆ ಅದು ನೀವು ಡೈರೆಕ್ಟ್ ಆಗಿ ಇಲ್ಲೇ 30 paise into 80/100 ಮಾಡ್ಕೊಂಡ್ರೆ ಹಂಗೆ ಮಾಡ್ಕೊಳ್ಳಿ ಇಲ್ಲ ಇವೆರಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡಿ ನಿಮ್ಗೆ ಈಸಿ ಆಗ್ತದೆ ಅಂದ್ರೆ ಇದನ್ನ ಮಾಡ
ಸ್ಟ್ಯಾಂಡರ್ಡ್ ಇದ್ದರೋ ಅವರಿಗೆ 24 ಪರ್ಸೆಂಟ್ ಕೊಡ್ರಿ, ಯಾರು ಎಬೋ ಸ್ಟ್ಯಾಂಡರ್ಡ್ ಇದ್ದರೋ ಅವರಿಗೆ 36 ಪರ್ಸೆಂಟ್, ಎಕ್ಸ್ ಸ್ಟ್ಯಾಂಡರ್ಡ್ ಇದ್ದರೂ 36 ಪರ್ಸೆಂಟ್. ಈಗ ಇನ್ನೊಬ್ಬ ವಿದ್ಯಾರ್ಥಿ ಅವ್ನು 27 ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ದ ಅಂತ ಕೊಡ್ರಿ, ಅವನು ಯಾವ ಪ್ರೈಸ್ ಕೊಡ್ಬೇಕು? ಹೈ ಪೀಸ್ ರೇಟ್ ಕೊಡ್ರಿ. ಹೈ ಪೀಸ್ ರೇಟ್ ಯಾರು ಕೇಳ್ರಿ? ಎಕ್ಸ್ ಅಂಡ್ ಎಬೋ ಸ್ಟ್ಯಾಂಡರ್ಡ್. ಲೋ ಪೀಸ್ ರೇಟ್ ಯಾರು ಕೇಳ್ರಿ? ಬಿಲೋ ಸ್ಟ್ಯಾಂಡರ್ಡ್. ಸೊ ಇದು ಟೈಲರ್ಸ್ ಡಿಫರೆನ್ಷಿಯಲ್ ಫೀಸ್ ರೇಟ್. ಈ ತರ ಮಾಡ್ತೀರಿ. ಈಗ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದೆ ನಿಮ್ಗೆ, ಮೋಹನ್ ಅಂಡ್ ಸೋಹನ್ ಪ್ರಯತ್ನ ಮಾಡಿ ನೋಡೋಣ. ಮೋಹನ್ ಅಂಡ್ ಸೋಹನ್ 12 12
ಮಾತಾಡ ಬರ್ರಿ ಈಗ ಏನು ಮಾಡಿದ್ದೇನೆ ಅದನ್ನ ಮಾಡಿ ಮಾಡಕ್ ಬರಲಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ತೀನಿ ಮತ್ತೊಂದು ಸಲ ಹೇಳ್ತೇನೆ ಗಡಿಬಿಡಿ ಮಾಡ್ತೇನೆ ಈಗ ನಾನು ಏನು ಹೇಳಿದ್ದೀನಿ ಅದರ ಪ್ರಕಾರ ಇದೇ ಪಾಲಿಸಿಯನ್ನು ಮಾಡಿಕೊಂಡು ಇದೇ ಪ್ರೊಸೀಜರ್ ಮಾಡಿಕೊಂಡು ನಾನು ಏನು ಬರ್ತಿದ್ದೇನೆ ಹಂಗೆ ಬರ್ಕೊಳ್ತಾ ಹೋಗಿ ನೀವು ಮಾಡಕ್ಬೇಕಾದ್ರೆ ಮಾಡಿ ಇಲ್ಲಾಂದ್ರೆ ಬಿಡ್ರಿ ನಾ ಮತ್ತೊಂದು ಸಲ ಹೇಳ್ತೀನಿ ಯಾರು ಬಂದಿದೆ ಮಾಡ್ರಿ ಮಾತಾಡ್ಬಾರ್ದು ಸೆಕೆಂಡ್ಸ್ ಕೊಟ್ಟರೆ ನಿಮ್ಸಿಗೆ ಮಾಡಬೇಕು ನಿಮ್ಸಿಗೆ ಕೊಟ್ಟಿದ್ದನ್ನ ಒಂದು ತಾಸಿಗೆ ಮಾಡ್ಕೊಳ್ಬೇಕು ಈಗ ಸೆಕೆಂಡ್ಸ್ ಕೊಟ್ಟಿದ್ದಾರೋ ಅಥವಾ ನಿಮ್ಸಿಗೆ ಕೊಟ್ಟಿದ್ದಾರೆ ಸೆಕೆಂಡ್ಸ್ ಕೊಟ್ಟಿದ್ದಾರೆ ಅಲೋ ಅದನ್ನ ಫಸ್ಟ್ ನಿಮ್ಸಿಗೆ ಮಾಡ್ಕೊಳ್ಳಿ ನಿಮ್ಸಿದ್ದಿದ್ದನ್ನ ಒಂದು ತಾಸಿಗೆ ಮಾಡ್ಕೊಳ್ಳಿ ನೋಡಿ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂತ ಯೂನಿಟ್ಸ್ ಏನಿದಾವಲ್ಲ ಅದು 8 ಅವರ್ಸ್ ಇದೆ ಇನ್ನೆ ಡೇ ಆಫ್ 8 ಅವರ್ಸ್ ಅಂತ ಕೊಟ್ಟಾಗಲ್ರಿ ಇನ್ನೆ ಡೇ ಆಫ್ 8 ಅವರ್ಸ್ ಮೋಹನ್ ಪ್ರೊಡ್ಯೂಸಸ್ ಅಂಡ್ ಸೋಹನ್ ಪ್ರೊಡ್ಯೂಸಸ್ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಾಗಲ್ರಿ ಅಗರ್ ಎಷ್ಟು ತಾಸು ವರ್ಕ್ ಮಾಡಿದ್ದಾರೆ 8 ತಾಸು ವರ್ಕ್ ಮಾಡಿದ್ದಾರೆ ಸರಿನಾ ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಫಸ್ಟ್ ಏನು ತಗೊಂಡಿದ್ದೆ ಹೇಳ್ತೀನಿ ನಾನು 20 ಮಿನಿಟ್ 1 ಮಿನಿಟ್ ಅಂತ ಬಂದಿದೆ ಈಗ ಅವರು ಏನು ಕೊಟ್ಟಾರ ನೋಡಿ 30 ना 30 सेकंड्स इज इक्वल टू 30 सेकंड्स इज इक्वल टू 30 सेकंड ಗಳಿಗೆ 1 ಮಿನಿಟ್ ಸೆಕೆಂಡ್ಸ್ ಗೆ ಕೊಟ್ಟಿದ್ದನ್ನ ನಿಮಿಷಕ್ಕೆ ಕನ್ವರ್ಟ್ ಮಾಡಬೇಕು ಸೆಕೆಂಡ್ಸ್ ಕೊಟ್ಟಿದ್ದನ್ನ ನಿಮಿಷಕ್ಕೆ ಮಾಡಬೇಕು ಹಾಗಾದ್ರೆ ಫಾರ್ 30 ಸೆಕೆಂಡ್ಸ್ 30 ಸೆಕೆಂಡ್ ಗೆ 1 ಯೂನಿಟ್ ಆದ್ರೆ ಫಾರ್ 60 seconds is equal to 1 into 60 divided by 30 is equal to 2 units ಒಂದು ನಿಮಿಷಕ್ಕೆ ಬಂತಲ್ರಿ ಒಂದು ಸೆಕೆಂಡ್ಗೆ ಇತ್ತು 30 ಸೆಕೆಂಡ್ಗೆ ಒಂದು ಯೂನಿಟ್ ಆದ್ರೆ 60 ಸೆಕೆಂಡ್ಸ್ ಬ್ರಾಕೆಟ್ ಅಂತ ಬರ್ಕೊಳ್ರಿ ಫಾರ್ 1 ಮಿನಿಟ್ ಫಾರ್ 1 ಮಿನಿಟ್ 1 ನಿಮಿಷಕ್ಕೆ 60 ಸೆಕೆಂಡ್ಸ್ ಅಂದ್ರೆ ಏನ್ರಿ 1 ನಿಮಿಷಕ್ಕೆ 60 ಸೆಕೆಂಡ್ಸ್ ಅಂದ್ರೆ ಒಂದೇ 1 ನಿಮಿಷ ಅಂದ್ರೆ ಒಂದೇ ಅಲ್ವಾ ಈಗ 1 ನಿಮಿಷಕ್ಕೆ ಎಷ್ಟು ಯೂನಿಟ್ ಆಗ್ತದೆ 2 ಈ ಮೂರನೇ ಏನ್ ಮಾಡ್ಬೇಕು ಸಿ ಫಾರ್ 1 ಅವರ್ ಫಾರ್ 1 ಅವರ್ 1 ಅವರ್ ಇಸ್ ಈಕ್ವಲ್ ಟು ಇಲ್ಲಿ 2 ಯೂನಿಟ್ಸ್ ಎಷ್ಟು ಕೇಳ್ರಿ 1 ನಿಮಿಷ ಬಂದ್ರಿ 2 into 60 divided by 1 ಅದಲ್ಲ ಫಾರ್ 1 ನಿಮಿಷಕ್ಕೆ 60 ಅದಲ್ಲ ಒಂದು ನಿಮಿಷಕ್ಕೆ 2 ಯೂನಿಟ್ ಆದ್ರೆ ಅಲ್ವಾ ಒಂದು ನಿಮಿಷಕ್ಕೆ 2 ಯೂನಿಟ್ ಆದ್ರೆ 60 ನಿಮಿಷಕ್ಕೆ ಫಾರ್ 60 ಮಿನಿಟ್ ಫಾರ್ 1 ಮಿನಿಟ್ 2 ಯೂನಿಟ್ ಬಟ್ ಫಾರ್ 60 ಮಿನಿಟ್ಸ್ ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ 2 ಇಂಟು 60 ಡಿವೈಡೆಡ್ ಬೈ 1 ಬರುತ್ತೆ ಈಸ್ ಈಕ್ವಲ್ ಟು 120 ಯೂನಿಟ್ಸ್ ಹಾಂ ಹೇಳಿ ಏನಮ್ಮ ಅದೇ 1 ಅವರ್ ಅಂದ್ರೆ 60 ಮಿನಿಟ್ಸ್ ಅಲ್ಲಮ್ಮ ಇದು ನಿಮಿಷಕ್ಕೆ ಐತಿ ಇದು 1 ನಿಮಿಷಕ್ಕೆ 2 ಯೂನಿಟ್ ಒಂದು ನಿಮಿಷಕ್ಕೆ 2 ಕನ್ನಡದ ಅರ್ಥ ಬರ್ತಾರೆ ಅಂತ ಹೇಳಂತ ನಿಮಗೆ ಕನ್ನಡದ ಬರ್ಕೊಡ್ರಿ ನಿಮ್ಮ ಭಾಷೆದ ಬರ್ಕೊಡ್ರಿ ಅಂತ ಹೇಳಿ ಒಂದು ನಿಮಿಷಕ್ಕೆ 2 ಯೂನಿಟ್ಗಳಾದರೆ 60 ನಿಮಿಷಕ್ಕೆ ಇದು 1 ಅವರ್ ಅಂದ್ರೆ ಒಂದೇ 1 ಅವರ್ ಅಂದ್ರೆ ಒಂದೇ 60 ಮಿನಿಟ್ಸ್ ಅಂದ್ರೆ ಒಂದೇ ಹೌದಲ್ಲಮ್ಮ ಹಾಂ ಇದು ಮಿನಿಟ್ ಇದು ಮಿನಿಟ್ ಒಂದು ನಿಮಿಷಕ್ಕೆ ಅಲ್ವಾ 1 ನಿಮಿಷಕ್ಕೆ 2 ಯೂನಿಟ್ ಆದರೆ 60 ನಿಮಿಷಕ್ಕೆ ಎಷ್ಟು ಯೂನಿಟ್ ಅದ ಇದು ಸಿಂಪ್ಲಿಫೈ ಮಾಡಿ ಬರ್ತದಲ್ಲ 2 ಇಂಟು 60 ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು 120 ಯೂನಿಟ್ಸ್ ಹಾಗಾದ್ರೆ 120 ಯೂನಿಟ್ಸ್ ಎಷ್ಟಕ್ಕಿದು
1 hour ಹೋಗನು 1 hour ಗೆ 120 ಮಿನಿಟ್ ಆಯ್ತು ಈಗ 1 hour ಗೆ ಇದ್ದಿದ್ದನ್ನ d ಫಾರ್ 8 hours is equal to for 8 hours is equal to ಈಗ ಹೇಳಿ 1 ತಾಸಿಗೆ ಎಷ್ಟು ಮಿನಿಟ್ 120 ಆದರೆ 8 ತಾಸಿಗೆ ಎಷ್ಟು ಅಂತ ಹೇಳಿ ಫಾರ್ 1 hour 1 ತಾಸಿಗೆ 120 ಮಿನಿಟ್ಗಳಾದರೆ 8 ತಾಸುಗಳಿಗೆ ಎಷ್ಟು ಅಂತ ಬರ್ಕೋಬೇಕು ಅಂತ ಕರ್ಕೊಂಡ್ರಿ 1 ತಾಸಿಗೆ 120 ಯೂನಿಟ್ಗಳಾದರೆ 8 ತಾಸುಗಳಿಗೆ ಎಷ್ಟು ಯೂನಿಟ್ಗಳು ಇಸ್ ಈಕ್ವಲ್ ಟು ಏನು ಹೇಳಿ 120 into 8 divided by 1 is equal to 960 units. 960 units. ये नो 960 units ही तो standard output. ये क्या तास ये? यंत्र क्या तास ये? यंत्र क्या तास ये? 960 units ही standard हो. ये क्या compare मार रही? मोहन ने super display दिया नहीं? 800 below इधर ना या बो इधर? Below. Sohan ने super display दिया? 1000 या बो इधर ना below इधर? ಸರಿನಾ ಈಗಿದಾದ ಮೇಲೆ 960 ಕ್ಯಾಲ್ಕುಲೇಷನ್ ಮಾಡಕ್ಕೆ ಬರ್ತೈತೋ ಇದಾದ ಮೇಲೆ ಏನು ಕ್ಯಾಲ್ಕುಲೇಷನ್ ಮಾಡಬೇಕು ಹೇಳ್ರಿ ನಾರ್ಮಲ್ ಪೀಸ್ ರೇಟ್ ಮಾಡಬೇಕು ಹಾಗಾದ್ರೆ ನಾರ್ಮಲ್ ಪೀಸ್ ರೇಟ್ ಇಸ್ ಈಕ್ವಲ್ ಟು ನಾರ್ಮಲ್ ಪೀಸ್ ರೇಟ್ ಇಸ್ ಈಕ್ವಲ್ ಟು ರೇಟ್ ಪರ್ ಅವರ್ ಎಷ್ಟು ಇದೆ ರೇಟ್ ಪರ್ ಅವರ್ ಪೀಸ್ ರೇಟ್ ನಾರ್ಮಲ್ ಪೀಸ್ ರೇಟ್ ಕೊಟ್ಟರಲ್ಲಿ ನಾರ್ಮಲ್ ರೇಟ್ ಪರ್ ಅವರ್ ಅನ್ನು ಒಂದೇ ಪೀಸ್ ರೇಟ್ ಅನ್ನು ಒಂದೇ ನಾರ್ಮಲ್ ರೇಟ್ ಪರ್ ಅವರ್ ಒಂದು ತಾಸಿಗೆ ಎಷ್ಟು ರೂಪಾಯಿ ರೇಟು 6 ರೂಪಾಯಿ ಐತಲ್ರಿ 6 ರೂಪಾಯಿ 6 ರೂಪಾಯಿ ಎಷ್ಟು ತ್ರಿ 1 ಅವರ್ ಗೆ ಒಂದು ತಾಸ್ ಟೈಮ್ ರೇಟ್ ಕೊಟ್ಟಿದ್ದಾರೆ ಅವರು ನಾವು ಪೀಸ್ ರೇಟ್ ಕನ್ವರ್ಟ್ ಮಾಡಬೇಕು ಈಗ ಅಂತ ಒಂದು ತಾಸಿಗೆ ಎಷ್ಟು ರೂಪಾಯಿ 6 ರೂಪಾಯಿ ಆದರೆ ಒಂದು ಯೂನಿಟ್ಗೆ ಎಷ್ಟು ಮಾಡ್ಕೊಳ್ಬೇಕು ಅಂತಂದ್ರೆ ಈ 6 ರೂಪಾಯಿಯನ್ನ ಒಂದು ತಾಸಿಗೆ ಎಷ್ಟು ಸ್ಟ್ಯಾಂಡರ್ಡ್ ಯೂನಿಟ್ಸ್ ರೀ ಒಂದು ತಾಸಿಗೆ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ರಲ್ಲ ಸೋ ಡಿವೈಡೆಡ್ ಬೈ 120 6 ರೂಪೀಸ್ ಡಿವೈಡೆಡ್ ಬೈ 120 0.05 ಪೈಸೆ ಇಸ್ ದ ಫೀಸ್ ರೇಟ್ 5 paise is the fees rate. 5 paise is the fees rate. Good. 5 paise is the fees rate. What's that? Fees rate calculation model. 5 paise. Ega, either madono, either madono direct agarano. ವೆರಿ ಗುಡ್ ಹಂಡ್ರೆಡ್ ಇದೆ ಇದೆ ನೋಡೋಣ ಅಂತ ಹೇಳಿ ಅದನ್ನ ಜಂಪ್ ಮಾಡೋಣ ಈಗೆಲ್ಲ ಈ ವರ್ಷ ಇಂಪ್ರೂವ್ ಆಗಿದೆ ಅಂತ ತಗೊಂಡ್ರೆ ಹಂಗಾಗಲಿಲ್ಲ ಓದೋದು ಹಂಡ್ರೆಡ್ ಈಗ ಏನು ಮಾಡ್ಬೇಕಂದ್ರೆ ಅದೊಂದು ಇಲ್ಲೇ ಮೂರನೇ ದಿನ ಅವರು ಎರಡು ರೇಟ್ ಕೊಟ್ಟಾಗಲ್ರಿ ಬಿಲೋ ಬಿಲೋ ಸ್ಟ್ಯಾಂಡರ್ಡ್ ಟೀಚರ್ಗೆ ಎಷ್ಟು ಅಂತ ಹೇಳ್ತಾರೆ 80% ಎಬೋ ಸ್ಟ್ಯಾಂಡರ್ಡ್ ಇದ್ದಾರೆ ಎಷ್ಟು ಹೇಳ್ತಾರೆ 120 ಅದೊಂದು ಹಾಗಾದ್ರೆ ಇಲ್ಲಿ ನಾವು ಏನು ಮಾಡಬೇಕು 80% ಆಫ್ ಪೀಸ್ ರೇಟ್ ಇಸ್ ಈಕ್ವಲ್ ಟು 80% ಆಫ್ ಪೀಸ್ ರೇಟ್ ಇಸ್ ಈಕ್ವಲ್ ಟು ಪೀಸ್ ರೇಟ್ ಎಷ್ಟು 0.05 ಇದು ಹೌದಲ್ಲ ಇದನ್ನು 80% ಮಾಡ್ಕೊಳ್ಳಿ ಇಂಟು 80/100 ಇಸ್ ಈಕ್ವಲ್ ಟು 0.04 ಬಂದ 0.04 0.04 ಬರ್ತದ ನೋಡಿ ಬರುತ್ತೆ ಇಲ್ಲ ನೀವು ಸುಮ್ಮನೆ ಕೊಡ್ತಾರೆ ಬರೋದಿಲ್ಲ ಅಂತ ಅರ್ಥ ಅದು ಕ್ಯಾಲ್ಕುಲೇಟರ್ ಮಾಡಬೇಕಿದೆ ಹೌದಲ್ಲ ಹಾಂ 0.50 ಇಂಟು 80/100 ಮಾಡಿದ್ರೆ 0.04 ಬರುತ್ತೆ ನೆಕ್ಸ್ಟ್ ಇನ್ನೊಂದು ಏನು ಹೇಳಿ ನಾಲ್ಕನೇದು 1.20% ಆಫ್ ಫೀಸ್ ರೇಟ್ ಇದು ಕೊಟ್ಟು
0.05 into 120 divided by 100. Equal to 0.06 ಅನ್ನು 0.06 12 ಇಲ್ಲ 60 8 ಇಲ್ಲ 40 8 ಇಲ್ಲ 40 12 ಇಲ್ಲ 60 6 ಪೈಸೆ 4 ಪೈಸೆ ನಾರ್ಮಲ್ 5 ಪೈಸೆ ಸರಿನಾ ಈಗ ಅರ್ನಿಂಗ್ಸ್ ಮಾಡುವಾಗ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು 8 ಪೈಸೆ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಬರ್ತಿದೆ ನಮಗೆ ಅರ್ನಿಂಗ್ಸ್ ಈಕ್ವಲ್ ಟು ಮಿನಿಟ್ ಪ್ರೊಡ್ಯೂಸ್ ಇಂಟು ರೇಟ್ ಅಪ್ಲಿಕೇಬಲ್ ಯೂನಿಟ್ಸ್ ಪ್ರೊಡ್ಯೂಸ್ ಇಂಟು ರೇಟ್ ಅಪ್ಲಿಕೇಬಲ್ ಹೌದಾ ಮೋಹನ್ ಕಾಮನ್ ಯೂನಿಟ್ಸ್ 800 ನೀವು ಯಾವ ರೇಟ್ ಕೊಡ್ತೀರಿ 0.04 0.04 8 32 32 ಹೌದಾ ನೆಕ್ಸ್ಟ್ ಸೋಹನ್ How many units? 1000 units, sir. Jabo standard one. You have a energy? 0.06. 60 rupees. 60 rupees. Over the mover can do by earning so in the photo. You get not pay the good TV, you get half pay. Is a hell of a retailer. Seller in head of the country. Yeah, below standard in the row, I'll get 30 fees ratio. ಯಾರು ಎಬೋ ಸ್ಟ್ಯಾಂಡರ್ಡ್ ಇದ್ದಾರೋ ಅವ್ರಿಗೆ ಹೈ ಫೀಸ್ ರೇಟ್ ಕೊಡ್ತೀವಿ ನಿಮ್ಗೆ 4 ಪೈಸೆ ಕೊಟ್ಟಿದ್ದೀವಿ ಇವ್ರಿಗೆ ಎಷ್ಟು ಕೊಟ್ಟಿದ್ದಾರೆ 6 ಪೈಸೆ ಕೊಡ್ತೀವಿ ಇವ್ಗೆ ಯಾಕೆ 4 ಪೈಸೆ ಕೊಟ್ಟಿವೆ ಯಾಕಂತ ಕಡಿಮೆ ಇದ್ದಾರೆ ನಾವು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿತ್ತು ಬಟ್ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಇವನು 960 ಮ್ಯಾನುಫ್ಯಾಕ್ಚರ್ ಮಾಡಬೇಕು ಇವ್ರು ಎಷ್ಟು ಮಾಡಿದ್ದಾರೆ 1000 ಮಾಡಿದ್ದಾರೆ ಅಲ್ವಾ ಸೊ ಇದು ನಾರ್ಮಲ್ ಫೀಸ್ ರೇಟ್ ಡಿಫರೆನ್ಷಿಯಲ್ ಫೀಸ್ ರೇಟ್ ಎನಿ ಡೌಟ್ 60 ಸೆಕೆಂಡ್ಸ್ 30 ಮಿನಿಟ್ಸ್ 30 ಸೆಕೆಂಡ್ಸ್ ಇದ್ದಿದ್ದನ್ನ 1 ಅವರ್ ಮಾಡ್ಕೊಳ್ಳಿ 1 ಮಿನಿಟ್ಗೆ ಅಂದ್ರೆ 60 ಮಿನಿಟ್ಸ್ 60 ಸೆಕೆಂಡ್ಸ್ ಮಾಡ್ಕೊಳ್ಳಿ 60 ಸೆಕೆಂಡ್ಸ್ ಅಂದ್ರೆ 1 ಮಿನಿಟ್ 1 ಮಿನಿಟ್ ಇದ್ದಿದ್ದನ್ನ 60 ಮಿನಿಟ್ಸ್ ಮಾಡ್ಕೊಳ್ಳಿ 60 ಮಿನಿಟ್ಸ್ ಅಂದ್ರೆ 1 ಅವರ್ ಬಂದಿದ್ದನ್ನ 8 ಅವರ್ಸ್ ಅಥವಾ 9 ಅವರ್ಸ್ ಮಾಡ್ಕೊಳ್ಳಿ ಸರಿನಾ ದೇಖು ಅಭಿ ಬಾಕಿ ಹೈ ಮೇರಾ ಪಿಕ್ಚರ್ ಇಸಾ ಪಿಕ್ಚರ್ ಗೆ ಚಲರ ಅಲ್ವಾ ನಂದಿನ್ನು ಬಾಕಿ ಇದೆ ನೀವು ಆಗಿ ಹೋಗ್ತೀರಿ ನನ್ಗೆ ಅದಕ್ಕೆ ಇದು ಬರೋದಿಲ್ಲ ನಾವು ಎಷ್ಟು ಸೀರಿಯಸ್ನಾಗಿ ಹೇಳ್ಬೇಕಂತ ನೀವು ಅಷ್ಟು ಡೈವರ್ಟ್ ಆಗ್ತೀವಿ ಈಗ ಇದು ಅರ್ಥ ಆಯ್ತಾ ನಮ್ಗೆ ಅರ್ಥ ಆಗ್ತಂದ್ರೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಶಾಂತವಾಗಿ ತಗೊಂಡ್ಬಿಡ್ತು ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ಸ್ವಲ್ಪ ಅದನ್ನ ಏನು ಮಾಡ್ಬೇಕಂದ್ರೆ ಒಳಗೆ ಹೋಗ್ಬೇಕು ಚಿಪ್ಪನ್ಯಾಗ ಮೆಮೊರಿ ಚಿಪ್ಪನ್ಯಾಗ ಹೋಗ್ಬೇಕು ಅದು ಇಲ್ಲೇ ಹೊರಗೆ ಇತ್ತಪ್ಪ ಅಂದ್ರೆ ಮತ್ತೆ ಹೋಗ್ಬಿಡ್ತೈತೆ ಮೆಮೊರಿ ಚಿಪ್ಪನ್ಯಾಗ ಹೋಗೋತನಕ ಅವ್ರು ಇವ್ನ ಯಾರು ಮಾತಾಡ್ಸ್ಬಾರ್ದು ಪಕ್ಕ ಕೊಂಡ್ಬೇಕಂತ ಕಂಪ್ಯೂಟರ್ನ ಹಿಂದೆ ತಿರುಗ್ತಾ ಇರ್ತದೆ ನೋಡ್ತಿರ್ಲೋ ಈ ಮೊಬೈಲ್ನಾಗ ವಾಟ್ಸಪ್ನಲ್ಲಿ ತಿರುಗ್ತಾ ಇರ್ತದಲ್ಲೋ ನೀವು ಕಳಿಸಿರ್ತೀರಿ ಇನ್ನೂ ತಿರುಗ್ತಾ ಇರ್ತದೆ ತಿರುಗ್ತಾ ಇರ್ತದೆ ಅಂದ್ರೆ ಅರ್ಥೇನು ರೀ ಅವ್ರಿಗೆ ಇನ್ನೂ ಮುಟ್ಟಿಲ್ಲ ಅಂದ್ರೆ ಮುಟ್ಟಕ್ಕ ನಾವು ಸುಮ್ಮನೆ ಕುಂದಿರ್ಬೇಕು ಮತ್ತೇನಾರು ಮಾಡಕ್ಕೆ ಹೋಗೋಣ ಅದು ಹೋಗೇ ಬರ್ತೈತಿ ಇಷ್ಟು ಸಿಂಪಲ್ ಆಗಿ ತಿಳ್ಕೊಳ್ಳಿ ನೀವು ಆಯ್ತು ಈಗ ಇಲ್ಲಿ ಏನಾಗಿದೆ ಅಂತಂದ್ರೆ ಟೈಲರ್ಸ್ ಡಿಫ್ರೆನ್ಸಿಯಲ್ ಪೀಸ್ ರೇಟ್ ಕೇಳಿದ್ದಾರೆ ಸ್ಟ್ರೇಟ್ ಪೀಸ್ ರೇಟ್ ಕೇಳಿದ್ದಾರೆ 2 ಮೆಥಡ್ ಕೇಳಿದ್ದಾರೆ ಅದರಲ್ಲಿ ಈಗ ನಾನು ಇದೇನು ಮಾಡಿದ್ದೇನಲ್ರಿ 32 ರೂಪಾಯಿ ಮತ್ತು 60 ರೂಪಾಯಿ ಎರಡು ಮಾಡಿದ್ದೇನಲ್ರಿ ಇದು ಯಾವ ರೇಟ್ ಮೇಲೆ ಹೇಳ್ರಿ ಟೈಲರ್ಸ್ ಡಿಫ್ರೆನ್ಸಿಯಲ್ ಫೀಸ್ ರೇಟ್ ಇನ್ನೊಂದು ಬರ್ಕೊಳ್ರಿ ಸ್ಟ್ರೇಟ್ ಫೀಸ್ ರೇಟ್ ಅಂತ ಹೇಳಿ ಸ್ಟ್ರೇಟ್ ಫೀಸ್ ರೇಟ್ ಸ್ಟ್ರೇಟ್ ಫೀಸ್ ರೇಟ್ ಸ್ಟ್ರೇಟ್ ಫೀಸ್ ರೇಟ್ ಅಂತಂದ್ರೆ ನೀವೇನ್ ಫೀಸ್ ರೇಟ್ಗೆ ಏನು ಫಾರ್ಮುಲಾ ಹಚ್ತಿರಲ್ಲ ಫೀಸ್ ರೇಟ್ ಫಾರ್ಮುಲಾ ಇರ್ರಿ ಯುನಿಟ್ ಪ್ರೊಡ್ಯೂಸ್ ಇಂಟು ರೇಟ್ ಪರ್ ಯುನಿಟ್ ಪ್ರೊಡ್ಯೂಸ್ ಇಂಟು ರೇಟ್ ಪರ್ ಅದು ಪೀಸ್ ರೇಟ್ ಅದಕ್ಕೆ ಸ್ಟ್ರೇಟ್ ಪೀಸ್ ರೇಟ್ ಅಂತಾರೆ ಈಗ ಸ್ಟ್ರೇಟ್ ಪೀಸ್ ರೇಟ್ ಪ್ರಕಾರ ಮೋಹನ್ ಮೋಹನ್ ಅಂದ್ರೆ ಹೌ ಮೆನಿ ಯುನಿಟ್ಸ್ ಪ್ರೊಡ್ಯೂಸ್ 800 ಯುನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ದಾನೆ ಇಂಟು ಹಿಂಗೆ ಪೀಸ್ ರೇಟ್ ಎಷ್ಟು ಪೀಸ್ ರೇಟ್ ನಾರ್ಮಲ್ ಪೀಸ್ ರೇಟ್ ಒಂದು ಯುನಿಟ್ಗೆ ಎಷ್ಟು ರೇಟ್ 0.05 40 ಇವನು ಸೋಹನ್ ಹೌ ಮೆನಿ ಯುನಿಟ್ಸ್ ಪ್ರೊಡ್ಯೂಸ್ 1000
into ಇವನಿಗೆ ಯಾವ ರೇಟ್ ಕೊಡಬೇಕು 0.05 ಕೊಡಬೇಕು ಸ್ಟೇಟ್ ಫೀಸ್ ರೇಟ್ ಇಬ್ಬರಿಗೂ ಒಂದೇ ರೇಟ್ comes to 50 rupees ಇದು ಸ್ಟೇಟ್ ಫೀಸ್ ರೇಟ್ ಅಂತ ಸ್ಟೇಟ್ ಫೀಸ್ ರೇಟ್ ಅಂದ್ರೆ ಇಬ್ಬರಿಗೂ ನಾರ್ಮಲ್ ಫೀಸ್ ರೇಟ್ ಕೊಡಬೇಕು ರೇಟ್ ಪರ್ ಯೂನಿಟ್ ಅಂತ ಹೇಳ್ತಿರ್ತಾವಲ್ಲ ಇದನ್ನೇ ಕೊಡಬೇಕು ಇಬ್ಬರಿಗೂ ಇಲ್ಲಿ ನಾವೇನ್ ಮಾಡಿದೀವಿ ಒಬ್ಬಂಗೆ 4 ರೂಪಾಯಿ 4 ಪೈಸೆ ಕೊಟ್ಟಿದ್ದೀವಿ ಇನ್ನೊಬ್ಬಂಗೆ 6 ಪೈಸೆ ಕೊಟ್ಟಿದ್ದೀವಿ ಇದು ಡಿಫರೆನ್ಸ್ ಆಯ್ತು ಬಟ್ ಇಲ್ಲಿ ಏನಾಗಿತ್ತು ಇಬ್ಬರಿಗೂ ಏನ್ ಕೊಟ್ಟಿದ್ದೀವಿ ಒಂದೇ ಕೊಟ್ಟಿದ್ದೀವಿ ಸ್ಟ್ರೇಟ್ ಹೌದಲ್ರಿ ಸ್ಟ್ರೇಟ್ ಅಂದ್ರೆ ಒಂದೇ ನೋ ಚೇಂಜ್ ಬದಲಾವಣೆ ಇಲ್ಲ ಸ್ಟ್ರೇಟ್ ಒಂದೇ ರೀತಿ ಹಾಗಾದ್ರೆ ಸ್ಟ್ರೇಟ್ ಫೀಸ್ ರೇಟ್ ಅಂದ್ರೆ ಇಬ್ಬರಿಗೂ ಒಂದೇ ರೇಟ್ ಕೊಡೋದು ನಾರ್ಮಲ್ ಫೀಸ್ ರೇಟ್ ಸ್ಟ್ರೇಟ್ ಫಾರ್ ಯೂನಿಟ್ ಅಲ್ಲಿ ಅದನ್ನ ಕೊಡೋದು ಇಬ್ಬರಿಗೂ ಅದನ್ನ ಕೊಡೋದಕ್ಕೆ ಸ್ಟ್ರೇಟ್ ಫೀಸ್ ರೇಟ್ ಅಂತಾರೆ ಡಿಫರೆನ್ಷಿಯಲ್ ಫೀಸ್ ರೇಟ್ ಅಂತಂದ್ರೆ ಬಿಲೋ ಇದ್ದವನಿಗೆ ಬೇರೆ ರೇಟ್ ಎಬೋ ಇದ್ದವನಿಗೆ ಬೇರೆ ರೇಟ್ ಬಿಲೋ ಇದ್ದವನಿಗೆ 4 ಪೈಸೆ ಎಬೋ ಇದ್ದವನಿಗೆ 8 ಇದನ್ನು 15 ಮಾರ್ಕ್ಸ್ ಪ್ರಾಬ್ಲಮ್ 15 ಮಾರ್ಕ್ಸ್ ಸ್ಟ್ರೇಟ್ ಫೀಸ್ ರೇಟ್ ಅಂಡ್ ಟೈಲರ್ ಡಿಫರೆನ್ಷಿಯಲ್ ಫೀಸ್ ಎರಡು ಏನಾದ್ರು ಡೌಟ್ ಇದ್ದರೆ ಕೇಳಿ
this plan. Merit recommends 3 rates. His intention is not to discourage the workers who are just below standard. ಸ್ಟ್ಯಾಂಡರ್ಡ್ ಕಿಂತ ಸ್ವಲ್ಪ ಕಡಿಮೆ ಇದ್ದರಿಗೆ ಅವ್ರಿಗೆ ಪನಿಷ್ಮೆಂಟ್ ಮಾಡಬಾರ್ದು ಅಂತ ಅಂತ ಅವ್ರನ್ನ ಡಿಸ್ಕರೇಜ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಪ್ರತಾಪ್, ದ ರೇಟ್ಸ್ ರೆಕಮೆಂಡೆಡ್ ಬೈ ಮೆರಿಕ್ಸ್ ಆರ್ ಆಸ್ ಫಾಲೋಸ್. ಎರಡು ಕಾಲು ಮಾಡ್ಕೊಳ್ರಿ. ಒಂದು ಲೆವೆಲ್ ಆಫ್ ಎಫಿಷಿಯನ್ಸಿ ರೇಟ್, ಎರಡು ಕಾಲು ಲೆವೆಲ್ ಆಫ್ ಎಫಿಷಿಯನ್ಸಿ ಅಂಡ್ ರೇಟ್. ಲೆವೆಲ್ ಆಫ್ ಏನು ಸ್ಕೇಲ್ ಏನು ಬೇಡ, ಹಾಗೆ ಲೆವೆಲ್ ಆಫ್ ಎಫಿಷಿಯನ್ಸಿನಲ್ಲಿ ಬಿಲೋ 83% ಕಿಂತ ಕಡಿಮೆ ಎಫಿಷಿಯನ್ಸಿ ಇದ್ರೆ ಅವ್ರಿಗೆ ಏನ್ ಕೊಡ್ಬೇಕಂತ ಹೇಳ್ತಾರೆ, ಫೀಸ್ ರೇಟ್ ಅಂತ ಹೇಳ್ತಾರೆ. ಫೀಸ್ ರೇಟ್ ಬಿಲೋ 83% ಇದ್ರೆ ಫೀಸ್ ರೇಟ್ ಕೊಡಿ. ನಾರ್ಮಲ್ ಫೀಸ್ ರೇಟ್ ಮಾಡಿದ್ರೆ ಸ್ಟ್ರೇಟ್ ಫೀಸ್ ರೇಟ್ ಆಗಲೇ ಮಾಡಿದ್ರೆ 0.02 ಅದು ಫೀಸ್ ರೇಟ್. ಅದ್ರ ಫೀಸ್ ರೇಟ್ ಯಾರು ಕೊಡಬೇಕು, 83% ಎಫಿಷಿಯನ್ಸಿ ಇದ್ರೆ, ಬಿಲೋ 83% ಎಫಿಷಿಯನ್ಸಿ ಯಾರಿದ್ದಾರೆ ಅವ್ರಿಗೆ ಫೀಸ್ ರೇಟ್ ಕೊಡಬೇಕು. ಎರಡನೇದು ಅಪ್ ಟು 83% ಅಥವಾ 83% ಟು 100% 83% to 100% ಎಫಿಷಿಯನ್ಸಿ. ಇಫ್ ದ ಎಫಿಷಿಯನ್ಸಿ ಇಸ್ ಬಿಟ್ವೀನ್ 83 ಇಂದ 100% ಇದ್ರಪ್ಪ ಅವ್ರಿಗೆ ಏನು ಕೊಡ್ಬೇಕಂದ್ರೆ 110% ಆಫ್ ಪೀಸ್ ರೇಟ್. 110% ಆಫ್ ಪೀಸ್ ರೇಟ್ 110% ಆಫ್ ಪೀಸ್ ರೇಟ್ ಕೊಡ್ತೀವಿ. Then above 100% efficiency. 100% ಕ್ಕಿಂತ ಹೆಚ್ಚಿಗೆ ಎಫಿಷಿಯನ್ಸಿ ಇದ್ರೆ 120% ಆಫ್ ಪೀಸ್ ರೇಟ್. 120% ಆಫ್ ಪೀಸ್ ರೇಟ್ 120% ಆಫ್ ಎಫಿಷಿಯನ್ಸಿ. ಈ ರೀತಿ ಮೂರು ರೇಟ್ ಕೊಡುತ್ತೆ. ಒಂದು ವೇಳೆ ವರ್ಕರ್ ಎಫಿಷಿಯನ್ಸಿ 83%ಕ್ಕಿಂತ ಕಡಿಮೆ ಇತ್ತಪ್ಪ ಅಂತಂದ್ರೆ ಪೀಸ್ ರೇಟ್ ಕೊಡಿ. 83 ಇಂದ 100 ಒಳಗೆ ಎಫಿಷಿಯನ್ಸಿ ಬಂದಿತ್ತಂತಂದ್ರೆ ಒಂದು 110% ಕೊಡಿ. ಎಬೋ 100% ಇತ್ತಪ್ಪ ಅಂತಂದ್ರೆ 120% ಆಫ್ ಪೀಸ್ ರೇಟ್ ಕೊಡಿ. ನಾವು ದ ಕ್ವಶನ್ ಈಸ್ ಏನು ಹೇಳಿದ್ರಿ, ಸಮಸ್ಯೆ ಏನ್ ಹೇಳ್ರಿಗ ಸಮಸ್ಯೆ? ಎಫಿಷಿಯನ್ಸಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಲ್ಲ ನಿಮ್ಗ. ಹೌದಲ್ರಿ, 83% ಎಫಿಷಿಯನ್ಸಿ ಅಂತ ಹೇಳಿದ್ರು, ಎಫಿಷಿಯನ್ಸಿ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ನಿಮ್ಗೆ ಗೊತ್ತಾಗಬೇಕಲ್ಲ. ಯಾವ ವರ್ಕರ್ 83% ಇದ್ದಾರೆ, ಯಾವ ವರ್ಕರ್ 90% ಇದ್ದಾರೆ, ಯಾವ ವರ್ಕರ್ 110% ಇದ್ದಾರೆ, ಯಾರು ಗೊತ್ತಾಗಬೇಕಲ್ಲ ಎಫಿಷಿಯನ್ಸಿ ಅಲ್ವಾ. ಹಾಗಾದ್ರೆ ಎಫಿಷಿಯನ್ಸಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಫಾರ್ಮುಲಾ ಇದೆ. ಎಫಿಷಿಯನ್ಸಿ ಇಸ್ ಇಕ್ವಲ್ ಟು ಆಕ್ಚುಯಲ್
actual output divided by standard output whole multiplied by 100 actual output divided by standard output whole multiplied by 100 ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ ಹೇಳಿ ಎಫಿಷಿಯನ್ಸಿ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ಎಫಿಷಿಯನ್ಸಿ ಅನ್ನೋದು ಗೊತ್ತಾಗುತ್ತೆ ಅದರ ಮೇಲೆ ಅವ್ರಿಗೆ ಯಾವ ರೇಟ್ ಕೊಡಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ ಫಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡ್ಬೇಕು ಹೇಳಿ ಎಫಿಷಿಯನ್ಸಿ ಟೈಲರ್ಸ್ ಡಿಫರೆನ್ಷಿಯಲ್ ಫೀಸ್ ರೇಟ್ ನಲ್ಲಿ ಫಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು ಸ್ಟ್ಯಾಂಡರ್ಡ್ ಔಟ್ಪುಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು ಸ್ಟ್ಯಾಂಡರ್ಡ್ ಔಟ್ಪುಟ್ ಕ್ಯಾಲ್ಕುಲೇಷನ್ ಮಾಡಿ ಅವ್ರದ್ದು ಆಕ್ಚುವಲ್ ಔಟ್ಪುಟ್ ಅನ್ನು ಕಂಪೇರ್ ಮಾಡ್ತಿದ್ವಿ ಯಾರು ಬಿಲೋ ಸ್ಟ್ಯಾಂಡರ್ಡ್ ಇದ್ದಾರೆ ಯಾರು ಅಬೋವ್ ಸ್ಟ್ಯಾಂಡರ್ಡ್ ಇದ್ದಾರೆ ಅಂತ ಹೇಳ್ತಿದ್ವಿ ಹಾಗೆ ಮೆರಿಟ್ಸ್ ಡಿಫರೆನ್ಷಿಯಲ್ ಫೀಸ್ ರೇಟ್ ನಲ್ಲಿ ಯಾರು ಯಾರಿಗೆ ಫೀಸ್ ರೇಟ್ ಕೊಡಬೇಕು ಯಾರಿಗೆ 110% ಆಫ್ ಫೀಸ್ ರೇಟ್ ಕೊಡಬೇಕು ಯಾರಿಗೆ 120% ಆಫ್ ಫೀಸ್ ರೇಟ್ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು ಅಂತಂದ್ರೆ ನಮ್ಗೆ ಏನ್ ಗೊತ್ತಿರಬೇಕು ಹಾಗಾದ್ರೆ ಎಫಿಷಿಯನ್ಸಿ ಫಾರ್ಮುಲಾ ಏನ್ ಹೇಳಿ From the following particulars, calculate the total earnings of workers A, capital letter A, B and C who are paid under Merit's differential fees rate Merit's differential fees rate take the item from there normal fees rate rupees 5 per unit next standard output is equal to 40 units per week ಒಂದು ವಾರಕ್ಕೆ 40 units ಸ್ಟ್ಯಾಂಡರ್ಡ್ ಇದೆ ನೆಕ್ಸ್ಟ್ ಔಟ್ಪುಟ್ ಫಾರ್ ಎ ವೀಕ್ ಅಲ್ಲಿ ಇದೆ ಆಕ್ಚುವಲ್ ಔಟ್ಪುಟ್ ಫಾರ್ ಎ ವೀಕ್ ಇಸ್ ಈಕ್ವಲ್ ಟು ಅಲ್ಲಿ ಎ ಕ್ಯಾಪಿಟಲ್ ಲೆಟರ್ ಎ 32 units ಕಮ ಬಿ 37 units ಸಿ 42 units ಫುಲ್ ನೆಕ್ಸ್ಟ್ ಆಲ್ಸೋ ಫೈಂಡ್ ಔಟ್ ದೇರ್ ವೇಜಸ್ ಇಫ್ ದೇ ಆರ್ ಪೇಡ್ ಆನ್ ಸ್ಟ್ರೇಟ್ ಫೀಸ್ ರೇಟ್ ವೇಜಸ್ ಇಫ್ ದೇ ಆರ್ ಪೇಡ್ ಆನ್ ಸ್ಟ್ರೇಟ್ ಫೀಸ್ ರೇಟ್ ವೇಜಸ್ ಈಗ ನಾರ್ಮಲ್ ಪೀಸ್ ರೇಟ್ ಕೊಟ್ಟರೆ ನಾರ್ಮಲ್ ಪೀಸ್ ರೇಟ್ ಅಂದ್ರೆ ಏನಂದ್ರೆ ಪರ್ ಯೂನಿಟ್ ಅದನ್ನ ನೆನಪಿಟ್ಕೊಳ್ಳಿ ಪೀಸ್ ರೇಟ್ ಅಂದ್ರೆ ಒಂದು ಯೂನಿಟ್ಗೆ ರೇಟು ಇಲ್ಲ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಈ ಪ್ರಾಬ್ಲಮ್ ಅಲ್ಲಿ ಒಂದು ಯೂನಿಟ್ಗೆ ಎಷ್ಟು ರೇಟ್ ರೀ 5 rupees ಪರ್ ಯೂನಿಟ್ ಕೊಟ್ಟಿದ್ದಾರೆ ನಿನ್ನೆ ಪ್ರಾಬ್ಲಮ್ ಏನ್ ಮಾಡಿದ್ರು ಅಲ್ಲ ಟೈಲರ್ಸ್ ಒಳಗಡೆ ಹಿಂಗ 5 rupees ಪರ್ ಯೂನಿಟ್ ಅಂತ ಕೊಟ್ಟಿದ್ದಲ್ಲ ಅವರು 5 rupees ಪರ್ ಯೂನಿಟ್ ಅಂತ ಕೊಟ್ಟಿದ್ದಲ್ಲ ಹೌದಲ್ರಿ
ನಾವು ಏನು ಮಾಡಿದ್ವಿ ಪರ್ ಅವರ್ ಇನ್ಪುಟ್ ಇರ್ತಿದ್ರು ಪರ್ ಅವರ್ ಯೂನಿಟ್ಸ್ ಇಂದ ಡಿವೈಡ್ ಮಾಡ್ತಿದ್ವಿ ನಮಗೆ ನಿನ್ನೆ ಪ್ರಾಬ್ಲಮ್ ನಾಗ 0.02 ಬಂದಿತ್ತು ಅದು ಪೀಸ್ ರೇಟ್ ಕಂಡು ಹಿಡ್ಕೊಂಡಿದ್ವಿ ಬಟ್ ಇಲ್ಲಿ ಈ ಪ್ರಾಬ್ಲಮ್ ನಾಗ ಪೀಸ್ ರೇಟ್ ಕೊಟ್ಬಿಟ್ಟಿದ್ದಾರೆ ಪೀಸ್ ರೇಟ್ ಅನ್ನು 1 ಯೂನಿಟ್ ಗೆ ನಿನ್ನೆ 1 ಅವರ್ ಗೆ ಕೊಟ್ಟಿದ್ರು ರೇಟ್ ಅನ್ನು ಅದಕ್ಕೆ ನಾವು ಏನು ಮಾಡ್ತೀವಿ 1 ಯೂನಿಟ್ ಗೆ ಕನ್ವರ್ಟ್ ಮಾಡ್ಕೊಂಡ್ವಿ ಬಟ್ ಈ ಪ್ರಾಬ್ಲಮ್ ನೊಳಗೆ 1 ಯೂನಿಟ್ ಗೆ ಕೊಟ್ಬಿಟ್ಟಿದ್ದಾರೆ 1 ಯೂನಿಟ್ ಗೆ ಎಷ್ಟು ರೂಪಾಯಿ 5 ರೂಪಾಯಿ ರೇಟ್ ಈಸ್ ಇಟ್ ಕ್ಲಿಯರ್ ಗೊತ್ತಾಯ್ತು ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಕೊಟ್ಟಾರೆ ಅಲ್ಲಿ ಎಷ್ಟು ಇದೆ ಸ್ಟ್ಯಾಂಡರ್ಡ್ ಔಟ್ಪುಟ್ 40 ಯೂನಿಟ್ಸ್ ಪರ್ ವೀಕ್ ಒಂದು ವೀಕ್ ಗೆ 40 ಯೂನಿಟ್ ಕೊಟ್ಟಿದ್ದಾರೆ ಇದಾದ ನಂತರ ಅವರು ಒಂದು ವಾರದಲ್ಲಿ ಆಕ್ಚುಲ್ ಎಷ್ಟು ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಎ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ 32 ಬಿ 37 ಸಿ 42 ಸೋ ಅಂತಾ ಈಗ ನಮಗೆ ಏನು ಬೇಕು ಅಂತಂದ್ರೆ ನಾವು ಮೆರಿಟ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಗೆ ಮೂರು ರೇಟ್ ಇದಾವೆ ಈಗ ಪೀಸ್ ರೇಟ್ ಕೊಡಬೇಕು ಒಬ್ಬರಿಗೆ ಒಬ್ಬರಿಗೆ 110% ಆಫ್ ಪೀಸ್ ರೇಟ್ ಕೊಡಬೇಕು 120% ಆಫ್ ಪೀಸ್ ರೇಟ್ ಕೊಡಬೇಕು ಯಾರಿಗೆ ಯಾವ ರೇಟ್ ಅನ್ನು ಕೊಡಬೇಕು ಎಗೆ ಯಾವ ರೇಟ್ ಕೊಡಬೇಕು ಬಿಗೆ ಯಾವ ರೇಟ್ ಈ ಮೂರಲ್ಲಿ ಯಾವುದನ್ನು ಕೊಡಬೇಕಲ್ಲ ಮೂರು ಕೊಡಕ್ಕೆ ಒಬ್ಬರಿಗೆ ಮೂರಲ್ಲಿ ಯಾವುದಾದ್ರೆ ಒಂದು ರೇಟ್ ಕೊಡಬೇಕು ಅಗರೆ ಮೂರಲ್ಲಿ ಯಾವುದಾದ್ರೂ ಒಂದು ರೇಟ್ ಕೊಡಬೇಕಂದ್ರೆ ಯಾರಿಗೆ ಇದನ್ನ ಕೊಡಬೇಕು ಪೀಸ್ ರೇಟ್ ಯಾರಿಗೆ 110% ಆಫ್ ಪೀಸ್ ರೇಟ್ ಕೊಡಬೇಕು ಯಾರಿಗೆ 120% ಆಫ್ ಪೀಸ್ ರೇಟ್ ಕೊಡಬೇಕು ಅಂತದನ್ನ ನಾವು ನಿರ್ಧಾರ ಮಾಡಬೇಕು ಅಂತಂದ್ರೆ ಡಿಸೈಡ್ ಮಾಡಬೇಕು ಅಂತಂದ್ರೆ ನಮಗೆ ಏನು ಗೊತ್ತಿರಬೇಕು ಎಫಿಷಿಯೆನ್ಸಿ ಗೊತ್ತಿರಬೇಕು ಹಾಗಾದ್ರೆ ಮೆರಿಟ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಾಗ ಫಸ್ಟ್ ನಾವು ಏನು ಮಾಡಬೇಕು ಎಲ್ಲಾ ವರ್ಕರ್ಸ್ ಇದು ಎಷ್ಟು ಜನ ಇದ್ದಾರೋ ಅವರೆಲ್ಲ ಏನು ಕ್ಯಾಲ್ಕುಲೇಷನ್ ಮಾಡಬೇಕು ಎಫಿಷಿಯೆನ್ಸಿ ಕ್ಯಾಲ್ಕುಲೇಷನ್ ಮಾಡಬೇಕು ಅದರ ಈಗ ಕ್ಯಾಲ್ಕುಲೇಷನ್ ಆಫ್ ಎಫಿಷಿಯೆನ್ಸಿ ಬರೀ ಕ್ಯಾಲ್ಕುಲೇಷನ್ ಆಫ್ ಎಫಿಷಿಯೆನ್ಸಿ ಆಫ್ ವರ್ಕರ್ಸ್ ಆಫ್ ವರ್ಕರ್ಸ್ ಅಂದರೆ ಮಾಡಿ ಕೆಳಗಡೆ ಫಾರ್ಮುಲಾ ಇದೆ ಎಫಿಷಿಯೆನ್ಸಿ ಇಸ್ ಈಕ್ವಲ್ ಟು efficiency is equal to in the formula actual output standard divided by standard output whole multiplied by 100 sari na so iga efficiency of a worker a four jana adaralli a figures fill up maadkolli What is the actual output of A? 32 units. 32 units. Divided by. What is the standard output? 40 units. Whole multiplied by 100. 32 divided by 40 into 100. By 80%. 80%. यार दे एफिशिएंसी 80% तो ए दे एफिशिएंसी 80% दक्षते ಅಂತ ಹೇಳಿ ಎಫಿಷಿಯೆನ್ಸಿ ಅಂದ್ರೆ ದಕ್ಷತೆ ಅವನು ಎಷ್ಟು ದಕ್ಷ ಅದಾನ ಅಂತಂದ್ರೆ 80% ಐತ ಅವನ ಎಫಿಷಿಯೆನ್ಸಿ ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು ವಾಟ್ ಇಸ್ ದಿ ಆಕ್ಚುಯಲ್ ಔಟ್ಪುಟ್ ಆಫ್ ಬಿ 37 ಡಿವೈಡೆಡ್ ಬೈ 40 4 ಮಲ್ಟಿಪ್ಲೈಡ್ ಬೈ 100 92.5% then C what is the actual output 42 divided by 40 4 multiplied by 100 105% 105% ए डेफिशिएंसी एफसी दे रे बी डेफिशिएंसी एफसी दे रे सी डेफिशिएंसी ये का मेरिट्स डिफरेंशियल पीस रेट्स ಅನ್ನ ಅಪ್ಲೈ ಮಾಡಬೇಕು ಯಾರ್ಯಾರಿಗೆ ಯಾವ ರೇಟ್ ಕೊಡಬೇಕು ಅನ್ನೋದನ್ನ ನಾವು ಅಪ್ಲೈ ಮಾಡಬೇಕು ಅಲ್ಲಿ ಪ್ರಾಬ್ಲಮ್ ನಲ್ಲಿ ಹೇಳೋದಿಲ್ಲ ನಾನು ಥಿಯರಿ ನಲ್ಲಿ ಬರ್ಸಿದೆ ನಿಮಗೆ ಯಾರ್ ಡೆಫಿಶಿಯೆನ್ಸಿ 83% ಗಿಂತ ಕಡಿಮೆ ಇದೆನೋ ಅವರಿಗೆ ಪೀಸ್ ರೇಟ್ ಕೊಡಬೇಕು यार एफिशिएंसी 83 ದಿಂದ 100 ಒಳಗಡೆ ಇದೆನೋ ಅವರಿಗೆ 110% ಆಫ್ ಪೀಸ್ ರೇಟ್ ಕೊಡಬೇಕು
यार एफिशिएंसी 100 परसेंट की तरह हिचकी दे रहा और ये तो देखो 120 परसेंट का फीस रेट ये घेरी ये एफिशिएंसी है सिर्फ 80 परसेंट यू या यार देखो फीस रेट पड़ो ना 110 परसेंट पड़ो ना फीस रेट हो गया अगर ये हो गया फीस रेट पड़ देखो फीस रेट पड़ भी चुंगे और एफिशिएंसी ऐसी देख रही यंबर कोटिंग तक कर दे इधर अदर नेक्स्ट यू एफिशिएंसी ऐसी देख रही 92.5 इधर यू ने क्या कर दे 110% ऑफ फीस रेट यू पर दे 110% ऑफ फीस रेट इधर पर दे 110% ऑफ फीस रेट पर दे सही ना नेक्स्ट सी दो जब वो 100% है इधर और एफिशिएंसी दूर कितना जाते हैं इधर अगर हम क्या कर दें 120% ऑफ 120% ऑफ फीस रेट इधर पर क्लियर ये का अर्निंग्स कैलकुलेशन मार देखो अर्निंग्स कैलकुलेशन मार अर्निंग्स अपो यूनिट्स प्रोड्यूस एक्चुअल आउटपुट इनटू डिफरेंशियल फीस रेट एक्चुअल आउटपुट इनटू डिफरेंशियल फीस रेट एप्लीकेबल टेलर स्क्वायर के फार्मूला कर दे दोहराते हैं एक्चुअल आउटपुट इनटू डिफरेंशियल फीस रेट एप्लीकेबल ठीक है ये अर्निंग्स ऑफ ए इज इक्वल टू व्हाट इज द एक्चुअल आउटपुट 32 यूनिट्स पता है ये क्या रेट पर दे रही है ये क्या रेट पर दे रही है क्या रेट पर दे रही है फीस रेट प्रॉब्लम का फीस रेट है कोटा 5 रुपीस है इधर तो इनका 5 रुपीस पर 5 इधर फीस रेट इधर तो बच्चे जो ना क्या काम फीस रेट है नहीं एफिशिएंसी 80% कितने करेंगे इसे अभी ना फीस रेट को लेके तो 32 × 5 160 रुपीस 160 नेक्स्ट बी गे और ये एक्चुअल आउटपुट है 37 यू क्या रेट कोडबेकु 110% ऑफ फीस रेट इनटू फीस रेट एस्टी 5 इनटू 110 डिवाइडेड बाय 100 110 डिवाइडेड बाय 100 110% ऑफ फीस रेट 37 इनटू 5 इनटू 110% इस पर तक पड़े तू नॉट 3.5 तू नॉट 3 यार तो रहा 3 रुपए 5 पैसे 110% ऑफ फीस रेट देन सी व्हाट इज द एक्चुअल आउटपुट 42 इनटू फीस रेट 5 यू क्या रेट पर बैठे 120% 42 इनटू फीस रेट इनटू 120% दैट इज 120 डिवाइडेड बाय 100 रुपीस 252 ना 252 रुपीस 252 कमेंट्स रुपीस 252 विद द आंसर इन दिस वे मेरिट्स डिफरेंशियल फीस रेट सिस्टम प्रॉब्लम इज टू बी सॉल्व ಈ ರೀತಿ ಪ್ರಾಬ್ಲಮ್ ಆಗಿದೆ ನಿಮಗೆ ಇನ್ನು ಒಂದು ಸ್ಟೆಪ್ ಹೋಗಬೇಕು ಅಂತಂದ್ರೆ ಇಲ್ಲಿ ನೀವು ಮಾಡ್ಕೊಳ್ಳಬೇಕು 110% ಆಫ್ ಫೀಸ್ ರೇಟ್ ಅದನ್ನ ಮಾಡ್ಕೊಬಹುದು ನೀವು ಈಗ ನೋಡಿ 5 ರೂಪಾಯಿ ಐತಲ್ಲಿ ಇದರ 110% 110% ಅಂದ್ರೆ 5.50
₹5.50 ಅಲ್ವಾ ನಿಮಗೆ ₹5 ಅಂತ ಹೇಳಿ ಇದರ 120% 6 ರೂಪಾಯಿ ಬರುತ್ತೆ 6 ರೂಪಾಯಿ ನೀವು ಇಲ್ಲಿ ಇಲ್ಲಿ ಪರ್ಸೆಂಟೇಜ್ ನಿಮಗೆ ಬರಿದಿಲ್ಲ ಅಂತಂದ್ರೆ 37 × 5.50 42 × 6 ರೂಪಾಯಿ ಹಾಗಾದ್ರೂ ಬರುತ್ತೆ ಮತ್ತೊಂದು ಸ್ಟೆಪ್ ಅಲ್ಲಿ ಮಾಡ್ಕೋಬೇಕು ನೀನು ಹೆಂಗೆ ಟೈಲರ್ಸ್ ನೋಡಿದ್ರೆ 80% ಆಫ್ ಪೀಸ್ ರೇಟು 120% ಆಫ್ ಪೀಸ್ ರೇಟ್ ಮಾಡಿದ್ಬಿಡ್ರಿ ಹಂಗಾದ್ರು ಮಾಡ್ಕೊಳ್ಳಿ ಬ್ಯಾಡ ಅಂತಂದ್ರೆ ಡೈರೆಕ್ಟ್ ಇದನ್ನ ಮಾಡ್ಕೊಂಡ್ಬಿಡಿ ಇದ ಪೀಸ್ ರೇಟು ಇದಕ್ಕೆ 110% ಇದ ಪೀಸ್ ರೇಟು ಇದಕ್ಕೆ 120% ಇದು ಬೇರೆ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ನೀವು ಹಂಗೆ ಮಾಡಿದ್ರು ಬರುತ್ತೆ ಇವ್ರಿಗೆ 37 × 5.5 ಮಾಡಿದ್ರೆ ಇಷ್ಟ ಬರುತ್ತೆ ಇವ್ರಿಗೆ 42 × 6 ರೂಪೀಸ್ ಮಾಡಿದ್ರು ಬರುತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಇದೇ ಈ ರೀತಿ ಮಾಡ್ಕೊಂಡಾದ್ರೂ ಮಾಡ್ಕೊಳ್ರಿ ಇದು ಬೇಡಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಬಂದ್ಬಿಡ್ರಿ ಮತ್ತೆ ಆ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಬೇಕಾಗಿಲ್ಲ ನನಗೆ ಅಲ್ವಾ ಸೊ ಇವನಿಗೆ ಇದಕ್ಕಿಂತ 10% ಜಾಸ್ತಿ ಕೊಟ್ಟಿದ್ದಾರೆ ಇದ್ರ 10% ₹5 10% ಅಂದ್ರೆ 50 ಪೈಸೆ ಆಗ್ತದಲ್ರಿ ಆಗ ನಿಮ್ಗೆ ₹5.50 ಕೊಡ್ತಾರೆ ಇವನಿಗೆ 20% ಹೆಚ್ಚಿಗೆ ಕೊಡ್ತಾರೆ ₹5 20% ಅಂದ್ರೆ ಅಷ್ಟೇ ₹1 ಆಗ್ತದಲ್ರಿ ಸೊ ₹1 ಅಂದ್ರೆ ₹6 ಕೊಡ್ತಾರೆ ಇವನಿಗೆ ₹5 ಕೊಡ್ತಾರೆ ನಿಮ್ಗೆ ₹5.50 ಕೊಡ್ತಾರೆ ಇವನಿಗೆ ₹6 ಕೊಡ್ತಾರೆ ಸರಿನಾ ಹಾಗಾದ್ರೆ ಆ ಟೈಲರ್ಸ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ನಲ್ಲಿ ನೆನ್ಪಿಟ್ಕೊಳ್ಳಿ ಟೈಲರ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೊಡ್ತಿದ್ರು ಹೇಳಿ ನೋಡೋಣ ಅಂದ್ರೆ ಅಲ್ಲಿ ಟೈಲರ್ಸ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ನಲ್ಲಿ ಇವರಿಬ್ರು ಬಿಲೋ ಸ್ಟ್ಯಾಂಡರ್ಡ್ ಇದ್ದಂಗೆ ಇರ್ತಿದ್ರಲ್ಲ ಇವರು ಸ್ಟ್ಯಾಂಡರ್ಡ್ ಎಷ್ಟಿದೆ ರೀ 40 ಯೂನಿಟ್ ಐತಲ್ರಿ ಹಾಗಾದ್ರೆ ಇವ್ರು ಇವ್ರಿಬ್ರು ಏನ್ ರೀ ಬಿಲೋ ಸ್ಟ್ಯಾಂಡರ್ಡ್ ಇಬ್ಬರಿಗೂ ಎಷ್ಟು ಕೊಡ್ತಿದ್ರಿ 80% ಆಫ್ ಪೀಸ್ ರೇಟ್ ಕೊಡ್ತಿದ್ರು ಪೀಸ್ ರೇಟ್ ₹5 ಅಂತಂದ್ರೆ 80% ಆಫ್ ₹5 ಅಂತಂದ್ರೆ ₹4 ಇವರಿಬ್ಬರಿಗೂ ಎಷ್ಟು ಕೊಡ್ತಿದ್ರೆ ಅಲ್ಲಿ ₹4 ಕೊಡ್ತಿದ್ರು ಟೈಲರ್ಸ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಅಲ್ಲಿ ಅಲ್ವಾ ಹಾಗಾದ್ರೆ ಇಬ್ಬರಿಗೂ ಇವ್ರು ಬಿಲೋ ಸ್ಟ್ಯಾಂಡರ್ಡ್ ಇರೋದ್ರಿಂದ ಬಿಲೋ ಸ್ಟ್ಯಾಂಡರ್ಡ್ ಅಂದ್ರೆ 1% ಕಡಿಮೆ ಇದಾರೋ ಸ್ಟ್ಯಾಂಡರ್ಡ್ ಗೆ 5% ಕಡಿಮೆ ಇದಾರೋ ನೋಡ್ತಿದ್ದಿಲ್ಲ ಅವನು ಟೈಲರ್ಸ್ ಒಟ್ ಬಿಲೋ ಸ್ಟ್ಯಾಂಡರ್ಡ್ ಇದಾರಂದ್ರೆ ನೀವು 99 ತಗೊಂಡ್ರು ನಿಮ್ಗೆ ಇದು ಇರ್ತಿದ್ದಿಲ್ಲ ಬಿಲೋ ನಿಮ್ಗೆ ಲೋ ಪೀಸ್ ರೇಟ್ ಕೊಡ್ತಿದ್ರು 99% ಇದೆ ನಿಮ್ದು ಸ್ಟ್ಯಾಂಡರ್ಡ್ 1% ಕಡಿಮೆ ಇದೆ ನೀವು ಹಾಗಾದ್ರೆ 1% ಗೆ ನಿಮ್ಗೆ ಪನಿಷ್ಮೆಂಟ್ ಕೊಡ್ಬೇಕಾ ರಿಗರಸ್ ಪನಿಷ್ಮೆಂಟ್ ಕೊಡ್ಬೇಕಾ ಇಲ್ಲ ಅದಕ್ಕೆ ಸ್ವಲ್ಪ ಮೈಲ್ಡ್ ಆಗಿ ಇವನು ಮೆರಿಕ್ಸ್ ಏನ್ ಮಾಡ್ತಾನಂತಂದ್ರೆ ಸ್ವಲ್ಪ ಪರ್ಸೆಂಟೇಜ್ ಎಫಿಷಿಯನ್ಸಿ ಸ್ವಲ್ಪ ಕಡಿಮೆ ಇದೆ 100ಕ್ಕಿಂತ ಸ್ವಲ್ಪ ಕಡಿಮೆ ಇದ್ರೆ ಅವ್ರಿಗೆ ಪನಿಷ್ಮೆಂಟ್ ಮಾಡೋದು ಬೇಡ ಅವ್ರಿಗೂ ಸ್ವಲ್ಪ ಹೈಯರ್ ಪೀಸ್ ರೇಟ್ ಕೊಡೋದು ಅಂದ್ರೆ ಅವ್ರಿಗೆ ಎನ್ಕರೇಜ್ ಮಾಡೋದು ಅಂತಂದ್ರ ತೀರಾ ಅವ್ರಿಗೆ ಡಿಸ್ಕರೇಜ್ ಆಗೋದು ಬೇಡ ಅಂತ ಈಗ ಇಲ್ಲ ಅನ್ನಿಸ್ತೈತೆ ಅಲ್ರಿ 1% ನಲ್ಲಿ 1 ಮಾರ್ಕ್ಸ್ ನಲ್ಲಿ ಹೋದೆ ನಾನು ಅಂತ ಅಂತಿರ್ತೇವಲ್ರಿ ನಾವು ಸೊ 1% ಗೆ ಹಾಗೆ ಇಲ್ಲಿ ಮೆರಿಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಎಫಿಷಿಯನ್ಸಿ ಬೇಸಿಸ್ ಮೇಲೆ 100% ಎಫಿಷಿಯನ್ಸಿ ಇದ್ದವರಿಗೆ ನೀವು ಕೊಡಿ ಬೇಕಾದ 100% ಎಫಿಷಿಯನ್ಸಿ ಇದ್ದವರಿಗೆ 110% ಕೊಡಿ ಆದ್ರೆ 99% ಇದ್ದಾರಂತಂದ್ರೆ 99% ಇದ್ದಾರಂತಂದ್ರೆ ಅವ್ರಿಗೆ ಪನಿಷ್ಮೆಂಟ್ ಮಾಡಬಾರ್ದು ಅಂತ ಹೇಳ್ತಾರೆ ಅವ್ರಿಗೂ ಒಂದು ಸ್ವಲ್ಪ ಎನ್ಕರೇಜ್ ಮಾಡಿ ಅವರು ಸಹಿತ ಏನಾಗ್ತಾರೆ ಇಂಪ್ರೂವ್ ಮಾಡ್ಕೊಂತಾರೆ ಅಂತ ಸೊ ದಟ್ ಈಸ್ ದ ಫಿಲಾಸಫಿ ಬಿಹೈಂಡ್ ಅಟ್ ಮೆರಿಟ್ಸ್ ಡಿಫ್ರೆನ್ಷಿಯಲ್ ಫೀಸ್ ಇಸ್ ಇಟ್ ಕ್ಲಿಯರ್ ಹಾಗಾದ್ರೆ ಮೆರಿಟ್ಸ್ ಡಿಫ್ರೆನ್ಷಿಯಲ್ ಫೀಸ್ ರೇಟ್ ಪ್ರಾಬ್ಲಮ್ ಮಾಡುವಾಗ ನಾವು ಫಸ್ಟ್ ಏನ್ ಕ್ಯಾಲ್ಕುಲೇಷನ್ ಮಾಡ್ಬೇಕೇಳ್ರಿ ಎಫಿಷಿಯನ್ಸಿ ಮಾಡ್ಕೊಂಡು ಈ ರೀತಿ ಎಫಿಷಿಯನ್ಸಿ ಮಾಡಿಕೊಂಡು ಆ ನಂತರ ಯಾರ್ಯಾರಿಗೆ ಯಾವ್ಯಾವ ರೇಟ್ ಕೊಡ್ಬೇಕು ಅಂತೇಳಿ ಪ್ರಾಬ್ಲಮ್ ನಲಗೆ ರೇಟ್ ಹೇಳಿದ್ರೆ ನೀವು ಅವ್ರ ರೇಟ್ ಪ್ರಕಾರ ಮಾಡ್ಕೊಡಿ ಪ್ರಾಬ್ಲಮ್ ನಾಗ ಹೇಳಿದ್ದಿಲ್ಲಪ್ಪ ಅಂತಂದ್ರೆ ಈ ರೇಟ್ ಅಪ್ಲೈ ಮಾಡಬೇಕು ಫೀಸ್ ರೇಟು 83 ಬಿಲೋ ಇದ್ದರಿಗೆ 83 ದಿಂದ 100 ಇದ್ದರಿಗೆ 110% 100% ಗಿಂತ ಎಬೋ ಇದ್ದರಿಗೆ 120% ಆಫ್ ಫೀಸ್ ಮಾಡ್ತೀರಿ ಅರ್ಥ ಆಯ್ತು ಸೊ ಈಸಿ ಇದೆ ಟೈಲರ್ಸ್ ಗಿಂತ ಸ್ವಲ್ಪ ಈಸಿ ಇದೆ ಬಟ್ ನಿಮ್ಗೆ ಫಾರ್ಮುಲಾ ಕೊಟ್ಟಿರ್ಬೇಕು ಇದನ್ನು ಕೊಡ್ಬೇಕು ಅಕಸ್ಮಾತ್ ಇದನ್ನು ಕೊಟ್ಟಿದ್ದಿಲ್ಲ ಅಂತ ಕೊಡ್ರಿ ಅವ್ರ ಪ್ರಾಬ್ಲಮ್ ಒಳಗೆ ಹೇಳಿದ್ರೆ ಅಂತ ಕೊಡ್ರಿ 75% ಗಿಂತ ಬಿಲೋ ಎಫಿಷಿಯನ್ಸಿ ಇದ್ದರಿಗೆ ಅಂತ ಹೇಳಿದ್ರೆ ಅವ್ರು ನೀವು 75% ಅಂತ ಹೇಳಿ ಕನ್ಸಿಡರ್ ಮಾಡಿ ಅವ್ರು ಏನು ಹೇಳಿಲ್ಲ ಅಂದ್ರೆ 83% 83 to 100 ಎಬೋ 100 ಪೀಸ್ ರೇಟ್ 110% ಆಫ್ ಪೀಸ್ ರೇಟ್ ಅಂಡ್ 120% ಆಫ್ ಪೀಸ್ ಆಯ್ತು ಮತ್ತೆ ಈ ಪ್ರಾಬ್ಲಮ್ ಒಳಗೆ ಅವ್ರು ಏನು ಕೇಳಿದಾರೆ ಅಂದ್ರೆ ಆಲ್ಸೋ ಫೈಂಡ್ ಔಟ್ ಅರ್ನಿಂಗ್ಸ್ ಅಂಡರ್ ರೇಟ್ ಪೀಸ್ ರೇಟ್
ಸ್ಟ್ರೇಟ್ ಪೀಸ್ ರೇಟ್ ನಲ್ಲಿ ಅರ್ನಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತ ಹೇಳಿದ್ದಾರೆ. ಸ್ಟ್ರೇಟ್ ಪೀಸ್ ರೇಟ್ ನಲ್ಲಿ ಅರ್ನಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸ್ಟ್ರೇಟ್ ಪೀಸ್ ರೇಟ್ ನಲ್ಲಿ ಅರ್ನಿಂಗ್ಸ್ ಈಕ್ವಲ್ ಟು ಫಾರ್ಮುಲಾ ಏನು ಹೇಳ್ರಿ? ಆಕ್ಚುಯಲ್ ಔಟ್ಪುಟ್ ಇಂಟು ಪೀಸ್ ರೇಟ್. 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 A, worker A. What is the actual output of A? 32. What is the piece rate? 5. 5. Is equal to 160. 160. B, what is the actual output? 37. Into piece rate? 5. 5. 185. 185. C, actual output? 42 units. Piece rate 5 comes to 210. 210. Straight piece rate means to all workers are paid at a piece rate only. No difference in the piece rate. In the straight piece rate, ellarigu onde rate 5 rupees, 5 rupees, 5 rupees. ಅದೇ ನೀವು ಇದು ನೋಡಿ ಮೆರಿಟ್ಸ್ ಡಿಫ್ರೆನ್ಷಿಯಲ್ ಫೀಸ್ ರೇಟ್ ನೋಡಿ. ಡಿಫ್ರೆನ್ಷಿಯಲ್ ರೇಟ್ ಅಂತಂದ್ರೆ ವಿವಿಧ ಫೀಸ್ ರೇಟ್ ಹೌದಲ್ರಿ ನೋಡ್ರಿ. ಇದು ಮೂರು ಜನರು ಒಂದೇ ಕೊಟ್ಟಿದ್ದೇವೆ ನೋಡಿ ನಾವು. ಇಲ್ಲ, ಒಬ್ಬರಿಗೆ 5 ರೂಪಾಯಿ ಕೊಟ್ಟಿದ್ದೇವೆ, ಒಬ್ಬರಿಗೆ 5 ರೂಪೀಸ್ 110% ಅಂದ್ರೆ 5.50 ಕೊಟ್ಟಿದ್ದೇವೆ, ಇನ್ನೊಬ್ಬರಿಗೆ 6 ರೂಪೀಸ್ ಕೊಟ್ಟಿದ್ದೇವೆ. ಬೇರೆ ಬೇರೆ ರೇಟ್ ಕೊಟ್ಟಿದ್ದೇವೆ ಇವರು ಮೂರು ಜನರುಗಳು ಎಲ್ಲ ಮೆರಿಟ್ಸ್ ನಲ್ಲಿ. ಬಟ್ ಇದು ಸ್ಟೇಟ್ ಫೀಸ್ ರೇಟ್ ಅಲ್ಲಿ ಒಂದೇ ರೇಟ್. ಇದು ಸ್ಟೇಟ್ ಫೀಸ್ ರೇಟ್, ಇದು ಮೆರಿಟ್ ಡಿಫ್ರೆನ್ಷಿಯಲ್ ಫೀಸ್. ಮಾಡ್ತೀರಿ? Find out earnings of workers. Earnings of workers on the basis of merits differential piece rate system. Merits differential piece rate system from the following particulars. Piece rate, colon, ten paise per unit, 10 paise hang but 0.10, 10 paise na thanda par kodri, but idu bari vaga, idu na 10 paise na thanda par kodu dilna, idu 10 paise na thanda par kodu na figure bari bekar de. 0.10, 10%. Next, production of workers. Production of workers, colon. Really, X, 90 units. Y, 100 units. Z, 130 units. 130 units. Thank you.
x 90, y 100, z 130, 130 ಯೂನಿಟ್. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್. ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ 120 ಯೂನಿಟ್ಸ್. 120 ಯೂನಿಟ್ಸ್ ಕ್ಯಾಲ್ಕುಲೇಟ್ The earnings of workers under Merrick's differential piece rate system from the following particulars. Standard production 10 units per hour. Standard production 10 units per hour. Next, normal time rate rupees 20 per hour. Next, differential rates to be applied colon kelagade small letter a barbu efficiency up to 83% dash aki adu mun barkodri normal piece rate. Next, tell you B, small letter B. Above 83% and up to 100%. Efficiency dash aki 110% of piece rate. Next, C. Above 100% efficiency dash aki 120% of piece rate. Next question. Actual production of workers in a day of 8 hours. Mr. Akash ನಿಮ್ಗೆ ಇಷ್ಟ ಅಲ್ಲ ಅಂದ್ರೆ ನಿಮ್ಗೆ ಯಾರು ಇಷ್ಟ ಹೆಸರ ತಗೊಳ್ಬೇಕು. ಮಿಸ್ಟರ್ ಆಕಾಶ್ 75 units. ದೆನ್ ಮಿಸ್ಟರ್ ಬಸವರಾಜ್ 79 units. ಮಿಸ್ಟರ್ ಚೇತನ್ 80 units. Miss Tsunami 90 units. Whoa.
ಮಾಡ್ತೀರಿ?